ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತಿನ ಈ ಸಂಚಿಕೆಯಲ್ಲಿ ನಾವು ಇಮೇಲ್ ಅಂದರೆ ಮಿಂಚಂಚೆ ಅಂತ ಕರೀತಾರೆ ಕನ್ನಡದಲ್ಲಿ, ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಹಾಗೆ ಒಂದು ಇಮೇಲ್ನ ಕಳಿಸೋದಕ್ಕೆ ಯಾವುದೆಲ್ಲ ಬೆಸ್ಟ್ ಪ್ರಾಕ್ಟೀಸ್ ನೀವು ಫಾಲೋ ಮಾಡಬೇಕು, ಮತ್ತು ಈ ಇಮೇಲ್ನ ಬರೆಯೋದಕ್ಕೆ ಯಾವುದೆಲ್ಲ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ನ ಯೂಸ್ ಮಾಡಬೇಕು ನೀವು ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ. ನಿಮಗೆಲ್ಲ ಗೊತ್ತಿರೋ ಹಾಗೆ ಇಮೇಲ್ ಕಮ್ಯುನಿಕೇಷನ್ ಒಂದು ಇಂಪಾರ್ಟೆಂಟ್ ಕಮ್ಯುನಿಕೇಷನ್ ಮೋಡ್ ಆಗಿದೆ ಈಗಿನ ಕಾಲದಲ್ಲಿ. ಬಿಕಾಸ್ ಎಲ್ಲ ಕಂಪನಿಗಳು ಅಥವಾ ಆಫೀಸ್ಗಳು ಇವಾಗ ನಗರೀಕರಣ ಆಗಿದೆ, ಸೊ ಹಾಗಾಗಿ ಈ ಇಮೇಲ್ ಕಮ್ಯುನಿಕೇಷನ್ ಒಂದು ಇಂಪಾರ್ಟೆಂಟ್ ಫ್ಯಾಕ್ಟರ್. ಯಾರೇ ಒಬ್ಬ ಕನ್ಸಲ್ಟೆಂಟ್ ಆಗಿರ್ಬೋದು, ಸರ್ಕಾರಿ ಅಧಿಕಾರಿ ಆಗಿರ್ಬೋದು, ಸರ್ಕಾರದಲ್ಲಿ ವರ್ಕ್ ಮಾಡ್ತಿರೋ ಕೆಲಸಗಾರ ಆಗಿರ್ಬೋದು, ಟೀಚರ್ಸ್ ಆಗಿರ್ಬೋದು, ಯಾರೇ ಆಗಿದ್ರು ಕೂಡ ಇಮೇಲ್ ಕಮ್ಯುನಿಕೇಷನ್ ಒಂದು ಇಂಪಾರ್ಟೆಂಟ್ ಸಾಫ್ಟ್ ಸ್ಕಿಲ್ ಆಗುತ್ತೆ. ಸೊ ಬಿಕಾಸ್ ನೀವು ಕೆಲವೊಂದ್ಸರಿ ನೋಡ್ಬೋದು, ಈ ಇಮೇಲ್ನ ನೀವು ಕಳಿಸ್ಬೇಕಾದ್ರೆ ನಿಮಗೆ ಪ್ರಾಪರ್ ನಾಲೆಡ್ಜ್ ಇಲ್ಲ ಅಂದರೆ ನಿಮ್ಮ ಬಗ್ಗೆ ಬೇರೆಯವರು ತಪ್ಪು ತಿಳ್ಕೊಬೋದು, ಅಥವಾ ನಿಮಗೆ ನಾಲೆಡ್ಜ್ ಇಲ್ಲ ಅಂತ ಒಂದು ಕನ್ಕ್ಲೂಷನ್ಗೆ ಬರೋ ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ಬನ್ನಿ ಇವತ್ತಿನ ಈ ಸೆಷನಲ್ಲಿ ಕಂಪ್ಲೀಟ್ ಒಂದು ಇಮೇಲ್ನ ಹೇಗೆ ಕಳಿಸೋದು, ಇಮೇಲ್ ಬರಿಬೇಕಾದ್ರೆ ಯಾವ್ಯಾವ ಪಾಯಿಂಟ್ನ ನೀವು ಕನ್ಸಿಡರ್ ಮಾಡಬೇಕು, ಮತ್ತೆ ಒಂದು ಇಮೇಲ್ ಸಾಫ್ಟ್ ಸ್ಕಿಲ್ಲಲ್ಲಿ ಹೇಗೆ ಎಕ್ಸ್ಪರ್ಟ್ ಆಗೋದು ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ. ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್. ಆಲ್ಸೋ ಬೆಲ್ ಐಕನ್ ಪ್ರೆಸ್ ಮಾಡಿ, ಸೋ ದಟ್ ನಾನು ಮುಂದಿನ ದಿನಗಳಲ್ಲಿ ಯಾವುದೇ ಒಂದು ಹೊಸ ವಿಡಿಯೋನ ಪಬ್ಲಿಷ್ ಮಾಡಿದ್ರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಸೊ ನಿಮಗೆಲ್ಲ ಗೊತ್ತಿರೋ ಹಾಗೆ ಇಂದಿನ ಕಾಲದಲ್ಲಿ ಮೋಡ್ ಆಫ್ ಕಮ್ಯುನಿಕೇಷನ್, ಅರ್ಲಿಯರ್ ಮೋಡ್ ಆಫ್ ಕಮ್ಯುನಿಕೇಷನ್ ಅಂದರೆ ಇಂದಿನ ಕಾಲದಲ್ಲಿ ಮೋಡ್ ಆಫ್ ಕಮ್ಯುನಿಕೇಷನ್ ನಾವು ನೋಡೋದಾದರೆ ಲೆಟರ್ಸ್ ಅಥವಾ ಮೇಲ್ ಸರ್ವಿಸ್ ಯೂಸ್ ಮಾಡ್ತಿದ್ರು. ನಿಮಗೆಲ್ಲ ಗೊತ್ತಿರೋ ಹಾಗೆ ಇಂಡಿಯಾದಲ್ಲಿ ಇಂಡಿಯನ್ ಪೋಸ್ಟಲ್ ಸರ್ವಿಸ್ ಇತ್ತು, ನಾವು ಇನ್ಲ್ಯಾಂಡ್ ಲೆಟರಲ್ಲಿ ಬರಿತಾ ಇದ್ದು ಅಥವಾ ಗ್ರೀಟಿಂಗ್ ಕಾರ್ಡ್ಗೆ ಎಕ್ಸ್ಟ್ರಾ ಸ್ಟ್ಯಾಂಪ್ನ ನಾವು ತಗೊಂಡು ಅದಕ್ಕೆ ಹಾಕಿ ನಾವು ಒಂದು ಇನ್ಫಾರ್ಮೇಶನ್ನ ಕಳಿಸ್ತಾ ಇದ್ದು. ನೀವು ನಿಮ್ಮ ಮಿತ್ರರಿಗಿರ್ಬೋದು ಅಥವಾ ಒಂದು ಆಫೀಸ್ಗಿರ್ಬೋದು, ಫಾರ್ ಎಕ್ಸಾಂಪಲ್ PF ರಿಲೇಟೆಡ್ ಇನ್ಫಾರ್ಮೇಶನ್ ಇರ್ಬೋದು, ಅಥವಾ ನಿಮ್ಮ ಬ್ಯಾಂಕಿಂಗ್ ರಿಲೇಟೆಡ್ ಟ್ರಾನ್ಸಾಕ್ಷನ್ಗೆ ನೀವು ಲೆಟರ್ ಬರೆದು ಆ ಪರ್ಟಿಕ್ಯುಲರ್ ಅಡ್ರೆಸ್ಸಿಗೆ ಪೋಸ್ಟ್ ಮಾಡ್ತಾ ಇದ್ರಿ ಥ್ರೂ ಇಂಡಿಯನ್ ಪೋಸ್ಟಲ್ ಸರ್ವಿಸ್. ದೆನ್ ಪ್ರೈವೇಟ್ ಸೆಕ್ಟರ್ಸ್ ಬಂತು, DTDC ಬಂತು, ಕೊರಿಯರ್ ವ್ಯವಸ್ಥೆ ಬಂತು, ಅದನ್ನೆಲ್ಲ ನೀವು ಹಿಂದಿನ ಕಾಲದಲ್ಲಿ ಯೂಸ್ ಮಾಡ್ತೀರಿ, ಈಗ 5 to 10 years ಬ್ಯಾಕ್, ಕರೆಕ್ಟ್ ಅಲ್ವಾ? ಬಟ್ ಈಗಿನ ಕಾಲದಲ್ಲಿ ನೀವು ನೋಡೋದಾದ್ರೆ ಈ ಪರ್ಟಿಕ್ಯುಲರ್ ಮೆಥಡ್ ಆಫ್ ಅಥವಾ ಮೋಡ್ ಆಫ್ ಕಮ್ಯುನಿಕೇಷನ್ ಇನ್ನೂ ಇದೆ, ಬಟ್ ಸಿನ್ಸ್ ನಾವು ಡಿಜಿಟಲೈಸೇಷನ್ ಜಾಸ್ತಿ ಆಗಿರೋದ್ರಿಂದ, ಡಿಜಿಟಲ್ ಇಂಡಿಯಾ ಬಗ್ಗೆ ನಿಮಗೆಲ್ಲ ಗೊತ್ತೇ ಇದೆ, ಎಂಟೈರ್ ವರ್ಲ್ಡ್ ಅಲ್ಲಿ ಈ ಡಿಜಿಟಲ್ ಮೋಡ್ ಆಫ್ ಕಮ್ಯುನಿಕೇಷನ್ ತುಂಬಾ ಜಾಸ್ತಿಯಾಗಿ ಯೂಸ್ ಆಗ್ತಾ ಇದೆ. ಬಿಕಾಸ್ ಎಲ್ಲರ ಹತ್ರನು ಮೊಬೈಲ್ ಇದೆ, ಎಲ್ಲರ ಹತ್ರನು ಕಂಪ್ಯೂಟರ್ ಇದೆ. ಸೊ ಹಾಗಾಗಿ ಈ ಕನ್ವೆನ್ಷನಲ್ ಮೆಥಡ್ ಏನಿದೆ ಅದನ್ನ ರೀಪ್ಲೇಸ್ ಮಾಡೋದಕ್ಕೆ ಏನ್ ಬಂದಿದೆ, ಇಮೇಲ್ ಬಂದಿದೆ. ಗೊತ್ತಾಯ್ತಲ್ಲ ಫ್ರೆಂಡ್ಸ್, ಈ ಇಮೇಲ್ನ ಎಕ್ಸ್ಪ್ಯಾನ್ಷನ್ ನೋಡೋದಾದ್ರೆ ಎಲೆಕ್ಟ್ರಾನಿಕ್ ಮೇಲ್ ಅಂತ ಕರೀತಾರೆ. ಇಮೇಲ್ದು ಅಬರ್ವೇಷನ್ ಏನಂದ್ರೆ ಎಲೆಕ್ಟ್ರಾನಿಕ್ ಮೇಲ್. ಸೊ ಕನ್ನಡದಲ್ಲಿ ಇದನ್ನ ಮಿಂಚಂಚೆ ಅಂತ ಕರೀತಾರೆ ಅಪ್ಪಟ ಕನ್ನಡದಲ್ಲಿ. ಗೊತ್ತಾಯ್ತಲ್ಲ ಫ್ರೆಂಡ್ಸ್, ಡ್ಯೂ ಟು ಡಿಜಿಟಲೈಸೇಷನ್, ಡ್ಯೂ ಟು ಮಾಡರ್ನೈಸೇಷನ್, ಸೊ ಈಗ ಎಲೆಕ್ಟ್ರಾನಿಕ್ ಮೇಲ್ ಅಥವಾ ಇಮೇಲ್ ಒಂದು ಪ್ರೈಮರಿ ಪ್ರೀ ರಿಕ್ವೆಸ್ಟ್ ಆಗಿದೆ ಅಥವಾ ನಾಲೆಡ್ಜ್ ಆಗಿದೆ. ಬಿಕಾಸ್ ಈಚ್ ಅಂಡ್ ಎವ್ರಿ ಪರ್ಸನ್ಗೆ ಇದು ಇಂಪಾರ್ಟೆಂಟ್ ಆಗಿದೆ. ಬಿಕಾಸ್ ನಿಮ್ಮ ಹತ್ರ ಆಂಡ್ರಾಯ್ಡ್ ಫೋನ್ ಇರ್ಬೋದು ಅಥವಾ ನಿಮ್ಮ ಹತ್ರ ಆಪಲ್ ಐಫೋನ್ ಇರ್ಬೋದು, ನೀವು ಆಪಲ್ ಆಪ್ ಸ್ಟೋರ್ ಅಥವಾ ಗೂಗಲ್ ಪ್ಲೇ ಸ್ಟೋರ್ಗೆ ಲಾಗಿನ್ ಆಗಬೇಕು ಮತ್ತು ಅಪ್ಲಿಕೇಶನ್ ಡೌನ್ಲೋಡ್ ಆಗಬೇಕು ಅಂದರೆ ನಿಮಗೆ ಇಮೇಲ್ ಬೇಕೇ ಬೇಕು. ಮತ್ತು ನೀವು ಯಾವುದೇ ಒಂದು ಆಧಾರ್ ಕಾರ್ಡ್ ಇರ್ಬೋದು ಅಥವಾ ನಿಮ್ಮ ಬ್ಯಾಂಕ್ ಇರ್ಬೋದು, ಎಲ್ಲದಕ್ಕೂ ನೀವು ನಿಮ್ಮ ಇಮೇಲ್ ಲಿಂಕ್ ಮಾಡಲೇಬೇಕಾಗತ್ತೆ. ಸೊ ಹಾಗಾಗಿ ಈ ಇಮೇಲ್ ಒಂದು ಇಂಪಾರ್ಟೆಂಟ್ ರೋಲ್ನ ಪ್ಲೇ ಮಾಡುತ್ತೆ ನಮ್ಮ ಜೀವನದಲ್ಲಿ. ಈಗ ಮೂವಿಂಗ್ ಆನ್, ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಇಮೇಲ್ ಸರ್ವಿಸ್ ಪ್ರೊವೈಡರ್ನ ನೋಡೋದಾದ್ರೆ ಪ್ರಪಂಚದಲ್ಲಿ ಪ್ರಪಂಚದಾದ್ಯಂತ ಡಿಫ್ರೆಂಟ್ ಕಂಪ್ನೀಸ್ ನಿಮಗೆ ಫ್ರೀ ಇಮೇಲ್ ಸರ್ವಿಸ್ ಪ್ರೊವೈಡ್ ಮಾಡುತ್ತೆ. ಅದರಲ್ಲಿ ಎಕ್ಸಾಂಪಲ್ಸ್ ನೋಡೋದಾದ್ರೆ ಜಿಮೇಲ್ ಸರ್ವಿಸ್ ಇರ್ಬೋದು, ಅದನ್ನ ಆಫರ್ ಮಾಡೋದು ಗೂಗಲ್ ಕಂಪ್ನಿಯವರು, ಔಟ್ಲುಕ್ ಮೇಲ್ ಸರ್ವಿಸ್ ಅದು ಮೈಕ್ರೋಸಾಫ್ಟ್ ಅವರು, ಯಾವ ಮೇಲ್ ಸರ್ವಿಸ್ ಇರ್ಬೋದು, ಪ್ರೋಟಾನ್ ಮೇಲ್ ಸರ್ವಿಸ್, AOA ಮೇಲ್ ಸರ್ವಿಸ್, ಜೋಹೋ, ಈ ರೀತಿ ಮುಂತಾದ ಮೇಲ್ ಸರ್ವಿಸ್ ಆಫರ್ ಮಾಡೋ ಕಂಪ್ನೀಸ್ ಇದೆ. ಇದನ್ನ ನಿಮ್ಗೆ ಫ್ರೀ ಆಗಿ ಆಫರ್ ಮಾಡುತ್ತೆ. ಬಿಕಾಸ್ ನೀವು ಅವರ ಅದರ್ ಪ್ರಾಡಕ್ಟ್ ನ ಯೂಸ್ ಮಾಡ್ತಾ ಇರ್ತೀರಾ, ಮತ್ತೆ ಆ ಇಮೇಲ್ ಅಲ್ಲಿ ಸ್ವಲ್ಪ ಅಡ್ವರ್ಟೈಸ್ಮೆಂಟ್ ಕೂಡ ಈ ಪೇರೆಂಟ್ ಕಂಪ್ನಿಯವರು ಡಿಸ್ಪ್ಲೇ ಮಾಡ್ತಾರೆ. ಹಾಗಾಗಿ ನಿಮ್ಗೆ ಈ ಇಮೇಲ್ ಸರ್ವಿಸ್ ನ ಫ್ರೀ ಆಗಿ ಕೊಡ್ತಾರೆ.
ಬಟ್ ನೀವು ಗೌರ್ಮೆಂಟ್ ಆಫೀಸಲ್ಲಿ ವರ್ಕ್ ಮಾಡ್ತಿದ್ರೆ ಅಥವಾ ಯಾವುದೇ ಒಂದು MNC ಅಲ್ಲಿ ವರ್ಕ್ ಮಾಡ್ತಿದ್ರೆ, ಮಲ್ಟಿನ್ಯಾಷನಲ್ ಕಂಪ್ನಿಲಿ ವರ್ಕ್ ಮಾಡ್ತಿದ್ರೆ ಅಥವಾ ಪ್ರೈವೇಟ್ ಸೆಕ್ಟರಲ್ಲಿ ವರ್ಕ್ ಮಾಡ್ತಿದ್ರೆ, ಆ ಕಂಪ್ನಿಯವರು ನಿಮಗೆ ಸಪ್ರೇಟ್ ಅಫಿಷಿಯಲ್ ಇಮೇಲ್ ID ಕೊಡ್ತಾರೆ. ನಿಮ್ಮ ಪರ್ಸ್ನಲ್ ಇಮೇಲ್ ID ಇರುತ್ತೆ, ನಿಮ್ಮ ಪರ್ಸ್ನಲ್ ಅಫೈರ್ಸ್ಗೆ ನೀವು ಆ ಪರ್ಸ್ನಲ್ ಇಮೇಲ್ ID ನ ಯೂಸ್ ಮಾಡ್ಬೋದು. ಸಿಮಿಲರ್ಲಿ ನೀವು ಯಾವ್ದಾರ ಒಂದು ಪ್ರೈವೇಟ್ ಅಥವಾ ಪಬ್ಲಿಕ್ ಸೆಕ್ಟರ್ ಅಥವಾ ಗೌರ್ಮೆಂಟ್ ಸೆಕ್ಟರ್ ಅಲ್ಲಿ ಅಸೋಸಿಯೇಟ್ ಆಗಿದ್ರೆ ಅಥವಾ ವರ್ಕ್ ಮಾಡ್ತಾ ಇದ್ರೆ, ನಿಮಗೆ ನಿಮ್ಮದೇ ಆದಂತ ಒಂದು ಅಫಿಷಿಯಲ್ ಮೇಲ್ ID ಇರುತ್ತೆ. ಆಲ್ ಯುವರ್ ಅಫಿಷಿಯಲ್ ಕಮ್ಯುನಿಕೇಶನ್ ವಿಲ್ ಬಿ ಡನ್ ಥ್ರೂ ದಟ್ ಇಮೇಲ್ ID. ಅಂದ್ರೆ ನಿಮ್ಮ ಅಫಿಷಿಯಲ್ ವ್ಯವಹಾರಗಳನ್ನ ನೀವು ಆ ಇಮೇಲ್ ಯೂಸ್ ಮಾಡಿಕೊಂಡೇ ಮಾಡಬೇಕಾಗುತ್ತೆ. ಗೊತ್ತಾಯ್ತಲ್ಲ ಫ್ರೆಂಡ್ಸ್, ಇದಿಷ್ಟು ಇಮೇಲ್ ಸರ್ವಿಸ್ ಪ್ರೊವೈಡರ್. ಸೊ ಇಮೇಲ್ ಕ್ಯಾನ್ ಬಿ ಆಕ್ಸೆಸ್ ಫ್ರಮ್ ಮೋಸ್ಟ್ ಆಫ್ ದ ಎಲೆಕ್ಟ್ರಾನಿಕ್ ಡಿವೈಸಸ್. ಅಂದ್ರೆ ಈಗಿನ ಕಾಲದಲ್ಲಿ ನಿಮ್ಮ ಇಮೇಲ್ ನ ಚೆಕ್ ಮಾಡೋದಕ್ಕೆ ನೀವು ನಿಮ್ಮ ಮೊಬೈಲ್ ಅಲ್ಲಿ, ನಿಮ್ಮ ಕಿಸೆಯಲ್ಲಿರೋ ಮೊಬೈಲ್ ಅಲ್ಲಿ ಕೂಡ ಆಕ್ಸೆಸ್ ಮಾಡಬಹುದು ಇಮೇಲ್, ಅಥವಾ ನಿಮ್ಮ ಲ್ಯಾಪ್ಟಾಪ್ ಅಥವಾ ಡೆಸ್ಕ್ಟಾಪ್ ಅಲ್ಲಿ ಕೂಡ ಆಕ್ಸೆಸ್ ಮಾಡಬಹುದು ಯೂಸಿಂಗ್ ವೆಬ್ ಬ್ರೌಸರ್, ಪ್ರೊವೈಡೆಡ್ ನಿಮ್ಮ ಮೊಬೈಲ್ ಅಥವಾ ಡೆಸ್ಕ್ಟಾಪ್ ಅಥವಾ ಲ್ಯಾಪ್ಟಾಪ್ ಇಂಟರ್ನೆಟ್ ಗೆ ಕನೆಕ್ಟ್ ಆಗಿದ್ರೆ. ಸೊ ಹಾಗಾಗಿ ಈ ಪರ್ಟಿಕ್ಯುಲರ್ ಡಿಜಿಟಲ್ ಏಜ್ ಅಲ್ಲಿ ಇಮೇಲ್ ಎಲ್ಲರಿಗೂ ಬೇಕೇ ಬೇಕಾಗಿದೆ. ಬಿಕಾಸ್ ಇಮೇಲ್ ಇಸ್ ಲೈಕ್ ಯುವರ್ ಅಡ್ರೆಸ್, ಪರ್ಸನಲ್ ಅಡ್ರೆಸ್. ಯಾವುದೇ ಒಂದು ಕಮ್ಯುನಿಕೇಶನ್ ಆದ್ರೂ ನಿಮ್ಮ ಇಮೇಲ್ಗೆ ಬಂದ್ಬಿಡುತ್ತೆ. ನಿಮ್ಮ ಬ್ಯಾಂಕಿಂಗ್ ಟ್ರಾನ್ಸಾಕ್ಷನ್ ಇರ್ಬೋದು, ಫಾರ್ ಎಕ್ಸಾಂಪಲ್ ನಿಮ್ಮ ಇಮೇಲ್ ID ನಿಮ್ಮ ಬ್ಯಾಂಕ್ ಅಕೌಂಟಿಗೆ ಲಿಂಕ್ ಆಗಿದ್ರೆ, ಯಾವುದೇ ಒಂದು ಫೋನ್ ಪೇ ಆಗಿರ್ಬೋದು, ಪೇಟಿಎಂ ಆಗಿರ್ಬೋದು, ಅಥವಾ ATM ವಿಡ್ರಾವಲ್ ಆಗಿರ್ಬೋದು, ನಿಮಗೆ ನೋಟಿಫಿಕೇಶನ್ ನಿಮ್ಮ ಇಮೇಲ್ ID ಗೆ ಡೈರೆಕ್ಟ್ ಆಗಿ ಬರುತ್ತೆ. ಈವನ್ ಆಧಾರ್ OTP ಕೂಡ ನಿಮ್ಮ ಇಮೇಲ್ ID ಗೆನೆ ಜನರೇಟ್ ಆಗುತ್ತೆ. ಕರೆಕ್ಟ್ ಅಲ್ಲ ಫ್ರೆಂಡ್ಸ್? ಹಾಗಾಗಿ ಈ ಇಮೇಲ್ ನ ನೀವು ನಿಮ್ಮ ಹ್ಯಾಂಡಲ್ ಡಿವೈಸ್ ಅಂದ್ರೆ ಸ್ಮಾರ್ಟ್ ಫೋನ್ ಅಥವಾ ಬೇಸಿಕ್ GPRS ಸೆಟ್ ಇರೋದ್ರಲ್ಲೂ ಕೂಡ ಆಕ್ಸೆಸ್ ಮಾಡಬಹುದು. ಅಂಡ್ ಆಲ್ಸೋ ಯು ಕ್ಯಾನ್ ಆಕ್ಸೆಸ್ ಫ್ರಮ್ ಯುವರ್ ಲ್ಯಾಪ್ಟಾಪ್. ಸೊ ಮೂವಿಂಗ್ ಆನ್, ಇಮೇಲ್ ನೋಡೋದಕ್ಕೆ ಯಾವ ರೀತಿ ಇರುತ್ತೆ? ನಿಮ್ಮ ಇಮೇಲ್ ನೋಡೋದಕ್ಕೆ ನೀವು ಇಲ್ಲಿ ನೋಡಬಹುದು, ಎಕ್ಸಾಂಪಲ್ ಎವ್ರಿ ಅಡ್ರೆಸ್ ಇಸ್ ಎನ್ ಯೂನಿಕ್. ಅಂದ್ರೆ ಎವ್ರಿ ಇಮೇಲ್ ID ಇಸ್ ಎನ್ ಯೂನಿಕ್. ಅಂದ್ರೆ ಒಬ್ರು ಒಂದು ಇಮೇಲ್ ID ನ ಯೂಸ್ ಮಾಡ್ತಿದ್ರೆ ಸೇಮ್ ಇಮೇಲ್ ID ನ ಇನ್ನೊಬ್ರು ಯೂಸ್ ಮಾಡೋಕ್ಕಾಗಲ್ಲ. ಅದೊಂದು ಯೂನಿಕ್ ಐಡೆಂಟಿಫೈಯರ್. ನಿಮ್ಮ ಆಧಾರ್ ಕಾರ್ಡ್ ಒಂದು ವ್ಯಕ್ತಿನ ಹೇಗೆ ಐಡೆಂಟಿಫೈ ಮಾಡುತ್ತೋ, ಅದೇ ರೀತಿ ಒಂದು ಇಮೇಲ್ ಅಡ್ರೆಸ್ ಒಂದು ವ್ಯಕ್ತಿ ಅಥವಾ ಒಂದು ಪರ್ಟಿಕ್ಯುಲರ್ ಡಿಜಿಟಲ್ ಅಡ್ರೆಸ್ ನ ಐಡೆಂಟಿಫೈ ಮಾಡುತ್ತೆ. ಇದನ್ನ ಡೂಪ್ಲಿಕೇಟ್ ಮಾಡೋಕೆ ಸಾಧ್ಯ ಇಲ್ಲ. ಸೊ ಯಾವುದೇ ಒಂದು ಇಮೇಲ್ ID ನೋಡಿದ್ರೆ ನೀವು ಈ @ ಸಿಂಬಲ್ ನೋಡಬಹುದು. ಗೊತ್ತಾಯ್ತಲ್ಲ, ಈ ಸಿಂಬಲ್ ಏನಿದೆ, ಈ ಸಿಂಬಲ್ ನೋಡಬಹುದು. ಇಮೇಲ್ ID ಎಕ್ಸಾಂಪಲ್ ನೋಡೋದಾದ್ರೆ testmail@gmail.com ನೀವು ಇಲ್ಲಿ ನೋಡ್ಬೋದು @, ಗೊತ್ತಾಯ್ತಲ್ಲ. ನೆಕ್ಸ್ಟ್ ನೋಡೋದಾದ್ರೆ @yahoomail.com, @company.in ನೀವು ಇಲ್ಲಿ ನೋಡ್ಬೋದು. gmail.com ಅನ್ನೋದು ಒಂದು ಡೊಮೈನ್, ಆ ಡೊಮೈನ್ಗೆ ಒಂದು ಮೇಲ್ ID ಅಸೋಸಿಯೇಟ್ ಆಗಿರುತ್ತೆ. ಈ ಇಮೇಲ್ ID testmail@gmail.com ಅನ್ನೋದು ಒಂದು ಎಕ್ಸಾಂಪಲ್ ನಾನು ನಿಮ್ಗೆ ಹೇಳ್ತಿರೋದು, ದಟ್ ವಿಲ್ ಬಿ ಯೂನಿಕ್. ಅದೇ ಇಮೇಲ್ ID ನ ಇನ್ನೊಬ್ರು ಯೂಸ್ ಮಾಡೋದಕ್ಕೆ ಆಗೋದಿಲ್ಲ. ಸಿಮಿಲರ್ಲಿ ಯಾವು ಮೇಲ್ ಅನ್ನೋದು ಕೂಡ ಒಂದು ಡೊಮೈನ್, ಆ ಡೊಮೈನ್ ಅಲ್ಲಿ ನೀವು ಸಾವಿರಾರು ಅಥವಾ ಮಿಲಿಯನ್ಸ್ ಆಫ್ ಯೂನಿಕ್ ಇಮೇಲ್ ಅಡ್ರೆಸ್ ಇರುತ್ತೆ. ಗೊತ್ತಾಯ್ತಲ್ಲ, ಇಫ್ ಯು ಆರ್ ಯೂಸಿಂಗ್ ಅಫಿಷಿಯಲ್ ಇಮೇಲ್ ಅಡ್ರೆಸ್, ಫಾರ್ ಎಕ್ಸಾಂಪಲ್ ನೀವು ಗೌರ್ಮೆಂಟ್ ಆಫ್ ಇಂಡಿಯಾ ಜೊತೆ ಅಸೋಸಿಯೇಟ್ ಆಗಿದ್ರೆ @gov.in, @infosys.in, @wipro.in, @dell.in, ಯಾವುದೇ ಪ್ರೈವೇಟ್ ಕಂಪ್ನಿಲಿದ್ರೆ ಅವ್ರದೇ ಆದಂತ ಕಸ್ಟಮ್ ನೇಮ್ ಸ್ಪೇಸ್ ಅಥವಾ ಡೊಮೈನ್ ಯೂಸ್ ಮಾಡ್ತಾರೆ. ಗೊತ್ತಾಯ್ತಲ್ಲ ಫ್ರೆಂಡ್ಸ್, ನಿಮ್ಮ ಇಮೇಲ್ ಅಡಲ್ಲಿ @ ಸಿಂಬಲ್ ಇರೋದು ಮ್ಯಾಂಡೇಟರಿ. ಗೊತ್ತಾಯ್ತಲ್ಲ, ದಿಸ್ ಅನ್ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್, ಇದು ಒಂದು ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್. ಸೊ ಮೂವಿಂಗ್ ಆನ್, ನಾನು ನಿಮಗೆ ಒಂದು ಸಿಂಪಲ್ ಇಮೇಲ್ ನ ಹೇಗೆ ಸೆಂಡ್ ಮಾಡೋದು ಅಂತ ತೋರಿಸ್ತೀನಿ. ಅದಾದ್ಮೇಲೆ ನಾವು ಇಮೇಲ್ ನ ಬರೆಯೋದಕ್ಕೆ ಅಥವಾ ಬರಿಬೇಕಾದ್ರೆ ಯಾವುದೆಲ್ಲ ಬೆಸ್ಟ್ ಪ್ರಾಕ್ಟೀಸ್ ನ ಯೂಸ್ ಮಾಡಬೇಕು ಅಂತ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಬನ್ನಿ ಫ್ರೆಂಡ್ಸ್, ನೀವಿಲ್ಲಿ ನೋಡ್ಬೋದು, ನಾನೊಂದು ಜಿಮೇಲ್ ನ ಓಪನ್ ಮಾಡಿದ್ದೀನಿ. ಜಿಮೇಲ್ ಅಲ್ಲಿ ನೀವು ಒಂದು ಇಮೇಲ್ ID ನ ಕ್ರಿಯೇಟ್ ಮಾಡಬೇಕು ಅಂದ್ರೆ, ನಾನು ನಿಮಗೆ ಸಪರೇಟ್ ವಿಡಿಯೋದಲ್ಲಿ ಒಂದು ಇಮೇಲ್ ID ನ ಹೇಗೆ ಕ್ರಿಯೇಟ್ ಮಾಡೋದು ಅಂತ ತೋರಿಸ್ತಾ ಹೋಗ್ತೀನಿ. ನಿಮಗೆ ಆ ಪರ್ಟಿಕ್ಯುಲರ್ ಇಮೇಲ್ ID ಹೇಗೆ ಕ್ರಿಯೇಟ್ ಮಾಡಬೇಕು ಅಂತ ವಿಡಿಯೋ ಮಾಡಬೇಕು ಅನ್ಸಿದ್ರೆ, ನನಗೆ ಈ ವಿಡಿಯೋ ಕಮೆಂಟ್ ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ, ನಾನು ನಿಮಗೋಸ್ಕರ ಒಂದು ಡೆಡಿಕೇಟೆಡ್ ವಿಡಿಯೋ ಮಾಡ್ತೀನಿ. ಬಟ್ ನಾನಿವಾಗ ನನ್ನ ಜಿಮೇಲ್ ID ಗೆ ಲಾಗಿನ್ ಆಗಿದ್ದೀನಿ. ನೀವಿಲ್ಲಿ ನೋಡ್ಬೋದು ಇನ್ಬಾಕ್ಸ್ ಅಂತ ಇದೆ. ಇನ್ಬಾಕ್ಸ್ ಅಂದ್ರೆ ನನ್ನ ಇನ್ಬಾಕ್ಸ್, ನನ್ನಗೆ ಬಂದಿರೋ ಮೆಸೇಜಸ್ ಎಲ್ಲ ಇಲ್ಲಿ ತೋರಿಸುತ್ತೆ. ಸೆಂಟ್ ಐಟಮ್ ಅಂದ್ರೆ ನಾನು ಯಾರಿಗಾದ್ರೂ ಇಮೇಲ್ ಕಳಿಸಿದೆ ಅದೆಲ್ಲ ಈ ಸೆಂಟ್ ಐಟಮ್ ಅಲ್ಲಿ ಸ್ಟೋರ್ ಆಗಿರುತ್ತೆ. ಡ್ರಾಫ್ಟ್ ಅಂದ್ರೆ ನೀವು ಇಮೇಲ್ ನ ಟೈಪ್ ಮಾಡಿದ್ದೀರಾ ಬಟ್ ಅದನ್ನು ಕಳಿಸಿಲ್ಲ, ಅದು ಡ್ರಾಫ್ಟ್ ಅಲ್ಲಿರುತ್ತೆ. ಗೊತ್ತಾಯ್ತಲ್ಲ ಫ್ರೆಂಡ್ಸ್, ನಾವು ಇವಾಗ ಇನ್ಬಾಕ್ಸ್ ಅಲ್ಲಿ ಇದ್ದೀವಿ. ಇನ್ಬಾಕ್ಸ್ ಅಲ್ಲಿ ಅರೌಂಡ್ 54 ಮೇಲ್ಸ್ ಇದೆ ನೋಡಿ, ನಾನು ಇನ್ನು ಓದಿಲ್ಲ. ಬಟ್ ನಾನು ಇವಾಗ ಒಂದು ಸಿಂಪಲ್ ಇಮೇಲ್ ನ ನನ್ನ ಇನ್ನೊಂದು ಇಮೇಲ್ ID ಗೆ ಕಳಿಸ್ಬೇಕು ಅಥವಾ ರೆಸಿಪಿಯೆಂಟ್ ಇಮೇಲ್ ID ಕಳಿಸ್ಬೇಕು ಅಂದ್ರೆ, ನೀವಿಲ್ಲಿ ನೋಡ್ಬೋದು ನಾನು ಜಿಮೇಲ್ ಯೂಸ್ ಮಾಡ್ತಿದ್ದೀನಿ. ನೀವು ಯಾವ ಇಮೇಲ್ ಯೂಸ್ ಮಾಡ್ತಿದ್ರು ಸೇಮ್ ಅಪ್ರೋಚ್ ಫಾಲೋ ಮಾಡಬೇಕು.
ಕ್ಲಿಕ್ ಆನ್ ಕಂಪೋಸ್, ಈ ಕಂಪೋಸ್ ಬಟನ್ನ ಕ್ಲಿಕ್ ಮಾಡಿ. ಈ ಕಂಪೋಸ್ ಬಟನ್ ಕ್ಲಿಕ್ ಮಾಡಾದ್ಮೇಲೆ ನಾನು ಈ ವಿಂಡೋನ ದೊಡ್ಡದ್ ಮಾಡ್ತಾ ಇದ್ದೀನಿ, ಜಸ್ಟ್ ಟು ಮೇಕ್ ಶೂರ್ ನಿಮ್ಗೆ ಕ್ಲೀನಾಗಿ ಕಾಣಿಸುತ್ತೆ ಅಂತ. ಸೊ ನಾನು ರೆಸಿಪಿಯಂಟ್ ಇಮೇಲ್ ಐಡಿನ ಎಂಟರ್ ಮಾಡ್ತಾ ಇದ್ದೀನಿ. ಸೊ ನೀವು ಇಲ್ಲಿ ನೋಡ್ಬೋದು ವೇಣುಗೋಪಾಲ್ MN1988@gmail.com ಅಂತ ಚೂಸ್ ಮಾಡಿದ ತಕ್ಷಣ ನಾನು ಮುಂಚೆನೆ ಅವರಿಗೆ ಮೇಲ್ ಕಳಿಸಿರೋದ್ರಿಂದ, ಈ ಮೇಲ್ ಐಡಿ ಕಳಿಸಿರೋದ್ರಿಂದ ಆ ಮೇಲ್ ಅವ್ರ ನೇಮ್ ಇಂದ ರೀಪ್ಲೇಸ್ ಆಗ್ತಿದೆ. ಬಟ್ ಅದ್ರ ಮೇಲೆ ಕರ್ಸರ್ ಮಾಡಿದ್ರೆ ನೀವು ನೋಡ್ಬೋದು, ಕರ್ಸರ್ನ ಪ್ಲೇಸ್ ಮಾಡಿದ್ರೆ ವೇಣುಗೋಪಾಲ್ MN1988@gmail.com ಗೆ ನಾನು ಮೇಲ್ ಕಳಿಸ್ತಾ ಇದ್ದೀನಿ. ಸೊ ನಾನು ಸಬ್ಜೆಕ್ಟ್, ನೀವಿಲ್ಲಿ ನೋಡ್ಬೋದು ಸಬ್ಜೆಕ್ಟ್ ಅಂತ ನಿಮ್ಗೆ ತೋರಿಸ್ತಾ ಇದೆ. ಈ ಸಬ್ಜೆಕ್ಟ್ ಅಂದ್ರೆ ನಿಮ್ಮ ಮೇಲ್ ಹೆಡಿಂಗ್ ಅಂತ ಹೇಳ್ಬೋದು. ಒಂದು ಸಬ್ಜೆಕ್ಟ್ ಕೊಡಿ, ಡೆಮೋ ಇಮೇಲ್ ಫಾರ್ ಯೂಟ್ಯೂಬ್ ವಿಡಿಯೋ. ಓಕೆ, ಅದಾದ್ಮೇಲೆ ನಿಮ್ಗೆ ಇಲ್ಲಿ ನೋಡ್ಬೋದು ತುಂಬಾ ದೊಡ್ಡ ಸ್ಪೇಸ್ ಇದೆ. ಇಲ್ಲಿ ನೀವು ಏನ್ ಮಾಡ್ಬೇಕು ಅಂದ್ರೆ ಬಾಡಿ ಅಂತ ಕರೀತಾರೆ, ಇಮೇಲ್ ಬಾಡಿ. ಸೊ ನೀವಿಲ್ಲಿ ಇಮೇಲ್ ಬಾಡಿನ ಎಂಟರ್ ಮಾಡಬೇಕು. ಸೊ ಇವಾಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಎಲ್ಲ ಯೂಸ್ ಮಾಡ್ಕೊಂಡು ನೀವಿಲ್ಲಿ ನೋಡ್ಬೋದು ಹಾಯ್ ಅಂತ ಟೈಪ್ ಮಾಡಿದ ತಕ್ಷಣ ವೇಣುಗೋಪಾಲ್ ಅಂತ ಬರ್ತಾ ಇದೆ, ಅಥವಾ ನಿಮ್ದು ಯಾವುದೇ ಒಂದು ಟೂ ಅಡ್ರೆಸ್ ಅಲ್ಲಿ ಏನಿರುತ್ತೋ ಅವ್ರದ್ದು ಫಸ್ಟ್ ನೇಮ್ ಆಟೋಮೆಟಿಕಲ್ ಪಾಪ್ಯುಲೇಟ್ ಆಗುತ್ತೆ. ಹಾಯ್ ವೇಣು, ದಿಸ್ ಈಸ್ ಅಂಡ್ ಡೆಮೋ ಇಮೇಲ್, ಥ್ಯಾಂಕ್ಸ್ ಅಂಡ್ ರಿಗಾರ್ಡ್ಸ್ ನಮ್ ಕನ್ನಡ ಕನ್ನಡ ಟೀಮ್. ಸೊ ನನ್ನ ಇಮೇಲ್ ಸಿಗ್ನೇಚರ್ ಹಾಕ್ತಿದ್ದೀನಿ. ಒಂದು ಟೆಸ್ಟ್ ಇಮೇಲ್ ಐ ಡಿ ನಾನು ವೇಣುಗೋಪಾಲ್ MN1 ಇಮೇಲ್ ಐ ಡಿ ಕಳಿಸ್ತಾ ಇದ್ದೀನಿ. ನಾನು ನಿಮ್ಗೆ ಆ ಇನ್ಬಾಕ್ಸ್ ತೋರಿಸ್ತೀನಿ. ಐ ಆಮ್ ಇನ್ ವೇಣುಗೋಪಾಲ್ MN1988@gmail.com ಆ ಇನ್ಬಾಕ್ಸ್ ಅಲ್ಲಿ ಇದ್ದೀನಿ. ನಾವಿಲ್ಲಿ ನೋಡ್ಬೋದು ಇನ್ನು ಯಾವುದನ್ನು ಇಮೇಲ್ ಬಂದಿಲ್ಲ. ನಾನು ನನ್ನ ಬೇರೆ ಇಮೇಲ್ ಐ ಡಿ ಇಂದ ನಾನು ವೇಣುಗೋಪಾಲ್ MN1988ಗೆ ಇಮೇಲ್ ಕಳಿಸ್ತಾ ಇದ್ದೀನಲ್ಲ, ಮೇಲ್ ಫಾರ್ಮ್ಯಾಟ್ ಮಾಡಿದ್ದೀನಿ ಅಥವಾ ಮೇಲ್ ಎಂಟರ್ ಮಾಡಿದ್ದೀನಿ, ಕಂಟೆಂಟ್ ಎಂಟರ್ ಮಾಡಿದ್ದೀನಿ, ನನ್ನ ಸಬ್ಜೆಕ್ಟ್ ಎಂಟರ್ ಮಾಡಿದ್ದೀನಿ, ಸೆಂಡ್ ಬಟನ್ ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ನಿಮ್ಮ ಇಮೇಲ್ ನೀವಿಲ್ಲಿ ನೋಡ್ಬೋದು ಮೆಸೇಜ್ ಸೆಂಟ್ ಅಂತ ಇನ್ಫಾರ್ಮೇಶನ್ ಕೂಡ ಬರ್ತಾ ಇದೆ. ಆಲ್ಸೋ ನೀವು ನಿಮ್ಮ ಇನ್ನೊಂದು ಇಮೇಲ್ ಐ ಡಿಗೆ ಹೋಗಿ ಚೆಕ್ ಮಾಡಿದ್ರೆ, ರಿಫ್ರೆಶ್ ಮಾಡಿ ಆ ಇನ್ಬಾಕ್ಸ್, ಬಿಕಾಸ್ ಆ ಮೇಲ್ ಆ ಇಮೇಲ್ ಐ ಡಿಯಿಂದ ಇಮೇಲ್ ಐ ಡಿಗೆ ಬರೋದಕ್ಕೆ ಅಥವಾ ರೆಸಿಪಿಯೆಂಟ್ ನೀವು ಯಾರಿಗೆ ಕಳಿಸ್ಬೇಕು ಅಂತ ಇರ್ತೀರೋ ಅವ್ರ ಇಮೇಲ್ ಐ ಡಿಗೆ ವಿತ್ ಇನ್ ಫ್ರಾಕ್ಷನ್ ಆಫ್ ಸೆಕೆಂಡ್ ಬರುತ್ತೆ, ಬಿಕಾಸ್ ಎವ್ರಿಥಿಂಗ್ ಇಸ್ ಕನೆಕ್ಟೆಡ್ ಓವರ್ ಇಂಟರ್ನೆಟ್. ನೀವಿಲ್ಲಿ ನೋಡ್ಬೋದು ನನಗೆ ಡೆಮೋ ಇಮೇಲ್ ಫಾರ್ ಯೂಟ್ಯೂಬ್ ವಿಡಿಯೋ ಅಂತ ನಾನು ಇಮೇಲ್ ಐ ಡಿನ ಕಳಿಸ್ದೆ. ಯಾವ ಇಮೇಲ್ ಇಂದ ಕಳಿಸ್ದೆ ನೀವಿಲ್ಲಿ ನೋಡ್ಬೋದು, ನಮ್ಮ ತಿಪ್ಪಟೂರ್ @gmail.com ಈ ಮೇಲಿಂದ ವೇಣುಗೋಪಾಲ್ MN1988 ಇಮೇಲ್ ಐ ಡಿಗೆ ಕಳಿಸ್ದೆ. ನಾನು ಮೇಲ್ ಓಪನ್ ಮಾಡ್ತಿದ್ದೀನಿ, ನೀವಿಲ್ಲಿ ನೋಡ್ಬೋದು ಯಾವ ಇಮೇಲ್ ಐ ಡಿಯಿಂದ ಬಂದಿದೆ ಅಂತಲೂ ಕೂಡ ತೋರಿಸುತ್ತೆ, ಅವ್ರ ನೇಮ್ ಕೂಡ ತೋರಿಸುತ್ತೆ ಇಲ್ಲಿ. ಆ್ಯಂಡ್ ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ರೆ ಫ್ರಮ್ ಇಮೇಲ್ ಐ ಡಿಯಿಂದ ಟು ಇಮೇಲ್ ಐ ಡಿಗೆ ಬಂದಿದೆ. ಗೊತ್ತಾಯ್ತಲ್ಲ ಫ್ರೆಂಡ್ಸ್, ನಾವೇನು ಟೆಕ್ಸ್ಟ್ ಎಂಟರ್ ಮಾಡಿದ್ವೋ ಅದು ನಿಮಗೆ ಇಲ್ಲಿ ಬಂದಿದೆ. ಗೊತ್ತಾಯ್ತಲ್ಲ, ಇದು ಒಂದು ಇಮೇಲ್ ನ ಒಬ್ರಿಗೆ ಹೇಗೆ ಕಳಿಸೋದು, ಒಂದು ಡೆಮೋ ಇಮೇಲ್ನ ಅಂತ ನಾನು ನಿಮಗೆ ತೋರಿಸ್ಕೊಟ್ಟೆ. ಮತ್ತೆ ಈಗ ನನಗೆ ಬಂದಿರೋ ಇಮೇಲ್ಗೆ ನಾನು ಇವರಿಗೆ ರೆಸ್ಪಾಂಡ್ ಮಾಡಬೇಕು ಅಂದ್ರೆ ಜಸ್ಟ್ ನೀವಿಲ್ಲಿ ನೋಡ್ಬೋದು ರಿಪ್ಲೈ ಅಂತ ಇರುತ್ತೆ, ರಿಪ್ಲೈ ಬಟನ್ ಕ್ಲಿಕ್ ಮಾಡಿದ್ರೆ ಜಸ್ಟ್ ಹಾಯ್ ಟೀಮ್ ಥ್ಯಾಂಕ್ಸ್ ಫಾರ್ ಯುವರ್ ಇಮೇಲ್ ಅಷ್ಟೇನೆ. ಸೊ ನಾನು ಸೆಂಡ್ ಮಾಡಿದ್ರೆ ನೀವಿಲ್ಲಿ ನೋಡ್ಬೋದು ಸೇಮ್ ಇಮೇಲು ನನ್ನ ನಮ್ಮ ತಿಪ್ಟೂರು ಅಥವಾ ಫಸ್ಟ್ ಇಮೇಲ್ ಏನು ಓಪನ್ ಮಾಡಿದ್ವು ನಮ್ಮ ತಿಪ್ಟೂರು @gmail.com ಅದ್ರ ಇನ್ಬಾಕ್ಸ್ ಬರುತ್ತೆ. ಗೊತ್ತಾಯ್ತಲ್ಲ ಫ್ರೆಂಡ್ಸ್, ಜಸ್ಟ್ ರಿಫ್ರೆಶ್ ಮಾಡಿ. ಸೊ ಈ ರೀತಿ ನೀವು ಒಂದು ಸಿಂಪಲ್ ಇಮೇಲ್ನ ನಿಮ್ಮ ಇಮೇಲ್ ಐ ಡಿಯಿಂದ ರೆಸಿಪಿಯೆಂಟ್ ಇಮೇಲ್ ಐ ಡಿಗೆ ಅಥವಾ ನಿಮ್ಮ ಬಾಸ್ ಇಮೇಲ್ ಐ ಡಿಗೆ ಅಥವಾ ನಿಮ್ಮ ಹೈಯರ್ ಆಫೀಸರ್ ಇಮೇಲ್ ಐ ಡಿಗೆ ಕಳಿಸ್ಬೋದು. ಸೊ ನಾನು ಜಸ್ಟ್ ನೀವಿಲ್ಲಿ ನೋಡ್ಬೋದು ರೆಸ್ಪಾನ್ಸ್ ಬಂದಿದೆ, ನಾನು ಕಳಿಸಿರೋ ಮೇಲ್ಗೆ ರೆಸ್ಪಾನ್ಸ್ ಬಂದಿದೆ. ಯಾರಿಂದ ರೆಸ್ಪಾನ್ಸ್ ಬಂದಿದೆ ಅಂತ ನೋಡೋದಾದ್ರೆ ನೀವಿಲ್ಲಿ ನೋಡ್ಬೋದು ವೇಣುಗೋಪಾಲ್ MN1988 ನಮ್ಮ ತಿಪ್ಟೂರು @gmail.com ನನ್ನ ಫಸ್ಟ್ ಇಮೇಲ್ ಐ ಡಿಗೆ ರೆಸ್ಪಾನ್ಸ್ ಬಂದಿದೆ. ಗೊತ್ತಾಯ್ತಲ್ಲ ಫ್ರೆಂಡ್ಸ್, ಈ ರೀತಿ ನೀವು ಒಂದು ಸಿಂಪಲ್ ಇಮೇಲ್ ನ ಕ್ರಿಯೇಟ್ ಮಾಡೋದು ಹೇಗೆ ಅಂತ ನೋಡಿದ್ರಿ. ನೆಕ್ಸ್ಟ್ ನೋಡೋದಾದ್ರೆ ಬೆಸ್ಟ್ ಪ್ರಾಕ್ಟೀಸಸ್,
ನಾವು ಇದುವರೆಗೆ ಏನು ನೋಡಿದ್ವು, ಒಂದು ಸಿಂಪಲ್ ಇಮೇಲ್ನ ಹೇಗೆ ಬರೆಯೋದು ಅಂತ ನೋಡಿದ್ವು. ಇಮೇಲ್ ಎಲ್ಲ ಬರೀತಾರೆ, ಇನ್ಫಾರ್ಮೇಶನ್ ಎಲ್ಲ ಶೇರ್ ಮಾಡ್ತಾರೆ, ಬಟ್ ಒಂದು ಇನ್ಫಾರ್ಮೇಶನ್ ಶೇರ್ ಮಾಡಬೇಕಾದ್ರೆ ಅದಕ್ಕೆ ಆದಂಥ ಒಂದು ಸ್ಟ್ಯಾಂಡರ್ಡ್ಸ್ ಇರುತ್ತೆ, ಅದಕ್ಕೆ ಆದಂಥ ಒಂದು ಬೆಸ್ಟ್ ಪ್ರಾಕ್ಟೀಸ್ ಇರುತ್ತೆ. ಸೊ ಅದನ್ನು ನೀವು ಫಾಲೋ ಮಾಡಿದ್ರೆ ನೀವು ಮಾಡ್ತಿರೋ ಒಂದು ಇಮೇಲ್ ಐ ಡಿ ಅಥವಾ ನೀವು ಬರೆದಿರೋ ಒಂದು ಇಮೇಲ್ ಹೈಲೈಟ್ ಆಗುತ್ತೆ. ಬಿಕಾಸ್ ಇದೊಂದು ಇಂಪಾರ್ಟೆಂಟ್ ಸ್ಕಿಲ್ ಆಗಿದೆ. ಬನ್ನಿ ಫ್ರೆಂಡ್ಸ್, ಇವಾಗ ಬೆಸ್ಟ್ ಪ್ರಾಕ್ಟೀಸಸ್ನ ನೋಡೋಣ. ಸೊ ಫಸ್ಟ್ ಬೆಸ್ಟ್ ಪ್ರಾಕ್ಟೀಸ್ ನೋಡೋದಾದ್ರೆ ಫಾರ್ಮಲ್ ಗ್ರೀಟಿಂಗ್. ಯು ಹ್ಯಾವ್ ಟು ಗ್ರೀಟ್ ದ ಪರ್ಸನ್ ಹೂಮ್ ಯು ಆರ್ ಸೆಂಡಿಂಗ್ ಎನ್ ಇಮೇಲ್. ನೀವು ಯಾರಿಗೆ ಇಮೇಲ್ ಸೆಂಡ್ ಮಾಡ್ತಿದ್ದೀರೋ ಅವ್ರಿಗೆ ಫಸ್ಟ್ ಗ್ರೀಟ್ ಮಾಡಬೇಕು. ಗ್ರೀಟ್ ಮಾಡಬೇಕು ಅಂದ್ರೆ ಯಾವ್ದೆಲ್ಲ ಯೂಸ್ ಮಾಡ್ಬೋದು? ಎಕ್ಸಾಂಪಲ್ ನೋಡೋದಾದ್ರೆ, ಡಿಯರ್ ಮಿಸ್ಟರ್ ವೇಣು, ನಿಮ್ಗೆ ಅವ್ರ ಹೆಸರು ಗೊತ್ತಿದೆ, ನಿಮ್ಗೆ ಅವ್ರ ಹೆಸರು ಗೊತ್ತಿಲ್ಲ ಅಂತ ತಿಳ್ಕೊಳ್ಳಿ. ಫಾರ್ ಎಕ್ಸಾಂಪಲ್, ನೀವು ನಿಮ್ಮ ಹೈಯರ್ ಸುಪೀರಿಯರ್ ಆಫೀಸರ್ ಕಳಿಸ್ತಿದ್ದೀರಾ, ಅವರು ಬಾಯ್ ಅಥವಾ ಗರ್ಲ್ ಅಂತ ಗೊತ್ತಿರಲ್ಲ, ಅಥವಾ ನೀವು ಬ್ಯಾಂಕ್ ಮ್ಯಾನೇಜರ್ಗೆ ಲೆಟರ್ ಅಥವಾ ಇಮೇಲ್ ಬರಿತಿದ್ದೀರಾ ಅಂತ ತಿಳ್ಕೊಳ್ಳಿ. ಅವ್ರಿಗೆ ವೆದರ್ ದೇ ಆರ್ ಎ ಬಾಯ್ ಆರ್ ಗರ್ಲ್ ಅಥವಾ ವೆದರ್ ದೇ ಆರ್ ಎ ಮೇಲ್ ಆರ್ ಫಿಮೇಲ್ ಅಂತ ಗೊತ್ತಿರಲ್ಲ ನಿಮ್ಗೆ. ಸೊ ಅವಾಗ ಡಿಯರ್ ಸರ್ ಆರ್ ಮೇಡಮ್ ಅಂತ ಯೂಸ್ ಮಾಡ್ಬೋದು. ನಿಮ್ಗೆ ಅವ್ರ ಹೆಸರು ಗೊತ್ತಿದ್ರೆ ಹಾಯ್ ವೇಣು ಅಂತ ಬರಿಬಹುದು, ಹೇ ವೇಣು ಅಂತ ಬರಿಬಹುದು, ಹಲೋ ಏನು ವೇಣು ಅಂತ ಬರಿಬಹುದು. ಗೊತ್ತಾಯ್ತಲ್ಲ, ಈ ರೀತಿ ನೀವು ಒಂದು ಫಾರ್ಮಲ್ ಗ್ರೀಟ್ ಮಾಡಬೇಕು ಅವ್ರಿಗೆ. ಸೊ ಲೆಟ್ ಅಸ್ ಗೋ ಬ್ಯಾಕ್ ಟು ಅವರ್ ಮೇಲ್ ಅಗೇನ್. ಮತ್ತೆ ಒಂದು ಮೇಲ್ ನ ಕಂಪೋಸ್ ಮಾಡೋಕೆ ಹೋಗೋಣ. ಸೊ ನಾವು ಯಾವ್ಯಾವ ಬೆಸ್ಟ್ ಪ್ರಾಕ್ಟೀಸಸ್ ನ ಯೂಸ್ ಮಾಡ್ತೀವೋ ಅಥವಾ ಕಲಿತೀವೋ ಅದನ್ನೆಲ್ಲ ಇಲ್ಲಿ ಬರಿತಾ ಹೋಗೋಣ. ಮತ್ತೆ ವೇಣುಗೋಪಾಲ್ MN 1988 ಗೆ ಮೇಲ್ ಬರಿತಾ ಇದ್ದೀವಿ. ಸೊ ಹಾಯ್ ವೇಣು ಅಥವಾ ಹಲೋ ವೇಣು ಅಂತ ನೀವು ಅವ್ರನ್ನ ಅಡ್ರೆಸ್ ಮಾಡಬೇಕು. ಹಲೋ ವೇಣು ಅಥವಾ ನಿಮ್ ಸುಪೀರಿಯರ್ ಆಫೀಸರ್ ಫಸ್ಟ್ ನೇಮ್ ಏನ್ ಇರುತ್ತೋ ಅದನ್ನ ಕೊಡ್ಬೋದು. ನೀವು ಮುಂಚೆನೆ ಹೇಳಿದಾಗೆ ನೀವು ಬ್ಯಾಂಕ್ ಮ್ಯಾನೇಜರ್ ಅಥವಾ ಯಾವುದೇ ಒಂದು ಆಫೀಸರ್ ಗೆ ಬರಿತಾ ಇದ್ದೀರಾ, ಅವರು ಮೇಲ್ ಅಥವಾ ಫಿಮೇಲ್ ಗೊತ್ತಿಲ್ಲ ಅಂದ್ರೆ ಡಿಯರ್ ಸರ್ ಅಥವಾ ಹಾಯ್ ಸರ್ ಆರ್ ಮೇಡಮ್ ಅಂತ ಬರಿಬಹುದು. ಗೊತ್ತಾಯ್ತಲ್ಲ, ಇದು ಒಂದು ಫಾರ್ಮಲ್ ಗ್ರೀಟಿಂಗ್. ಓಕೆ, ಸೊ ನೆಕ್ಸ್ಟ್ ಬೆಸ್ಟ್ ಪ್ರಾಕ್ಟೀಸ್ ನೋಡೋದಾದ್ರೆ ರೈಟ್ ಎ ಮೀನಿಂಗ್ ಫುಲ್ ಸಬ್ಜೆಕ್ಟ್ ಲೈನ್. ಓಕೆ, ರೈಟ್ ಎ ಮೀನಿಂಗ್ ಫುಲ್ ಸಬ್ಜೆಕ್ಟ್ ಲೈನ್ ಅಂದ್ರೆ ನೀವು ಇಲ್ಲಿ ನೋಡ್ಬೋದು ಸಬ್ಜೆಕ್ಟ್ ಅಂತ ಇದೆಯಲ್ಲ ಇಮೇಲ್ ಐ ಡಿಲಿ. ಸೊ ಈ ಸಬ್ಜೆಕ್ಟ್ ನೋಡಿದ ತಕ್ಷಣ ಈ ಮೇಲ್ ನ ಯಾರು ರಿಸೀವ್ ಮಾಡ್ತಿದಾರೋ ಅವ್ರಿಗೆ ಈ ಮೇಲ್ ಅಲ್ಲಿ ಏನು ಇನ್ಫಾರ್ಮೇಶನ್ ಬರ್ದಿದ್ದಾರೆ ಅಂತ ಒಂದು ಸಮ್ಮರಿ ಗೊತ್ತಾಗಬೇಕು. ಸೊ ಹಾಗಾಗಿ ನೀವು ಸಬ್ಜೆಕ್ಟ್ ಲೈನ್ಗೆ ಇಂಪಾರ್ಟೆನ್ಸ್ ಕೊಡ್ಲೇಬೇಕಾಗುತ್ತೆ. ಗೊತ್ತಾಯ್ತಲ್ಲ, ಸೊ ಆ ಸಬ್ಜೆಕ್ಟ್ ಲೈನ್ ಅಲ್ಲಿ ಪಾಯಿಂಟ್ಸ್ ನೋಡೋದಾದ್ರೆ, ಕೀಪ್ ಯುವರ್ ಸಬ್ಜೆಕ್ಟ್ ಸಿಂಪಲ್ ಅಂಡ್ ಕ್ಲಿಯರ್. ನಿಮ್ಮ ಒಂದು ಸಬ್ಜೆಕ್ಟ್ ಲೈನ್ ನ ಸಿಂಪಲ್ ಆಗಿಡಿ ಮತ್ತೆ ಕ್ಲಿಯರ್ ಆಗಿಡಿ. ನೀವು ಏನು ಕಂಟೆಂಟ್ ಬರಿತಿದ್ದೀರೋ ಅದು ಸಮ್ಮರಿ ಕೊಡಬೇಕು. ಡೋಂಟ್ ಲೀವ್ ಸಬ್ಜೆಕ್ಟ್ ಲೈನ್ ಬ್ಲ್ಯಾಂಕ್. ಫಾರ್ ಎಕ್ಸಾಂಪಲ್, ನೀವು ಒಂದು ಕೆಲಸಕ್ಕೆ ಇಂಟರ್ವ್ಯೂಗೆ ಒಂದು ಆಪರ್ಚುನಿಟಿ ಸೀಕ್ ಮಾಡಿಕೊಂಡು ಒಬ್ಬ ಎಚ್ ಆರ್ ಪರ್ಸನ್ಗೆ ಅಥವಾ ಎಚ್ ಆರ್ ಮ್ಯಾನೇಜರ್ಗೆ ಮೇಲ್ ಬರಿತಾ ಇದ್ದೀರಾ, ನೀವು ಸಬ್ಜೆಕ್ಟೇ ಬರೀದಲ್ಲೇ ಸುಮ್ಮನೆ ಮೇಲ್ ಕಳಿಸಿದ್ರೆ ಅವ್ರಿಗೆ ಏನು ಗೊತ್ತಾಗುತ್ತೆ? ಗೊತ್ತಾಗಲ್ಲ. ಕರೆಕ್ಟ್ ಅಲ್ವಾ? ನೀವು ಅದಕ್ಕೆ ಆ ಸಬ್ಜೆಕ್ಟ್ನ ಬ್ಲ್ಯಾಂಕ್ ಯಾವತ್ತೂ ಕೂಡ ಬಿಡಬಾರ್ದು, ವೆದರ್ ಇಟ್ ಈಸ್ ಪರ್ಸನಲ್ ಮೇಲ್ ಆರ್ ಪ್ರೊಫೆಷನಲ್ ಮೇಲ್. ಸಬ್ಜೆಕ್ಟ್ ಆಫ್ ಯುವರ್ ಇಮೇಲ್ ಮಸ್ಟ್ ಎಕ್ಸ್ಪ್ಲೈನ್ ದ ಮೇನ್ ಬಾಡಿ ಆಫ್ ದ ಇಮೇಲ್. ನಾನು ನಿಮ್ಗೆ ಮುಂಚೆನೆ ಹೇಳಿದಾಗೆ ಒಂದು ಸಬ್ಜೆಕ್ಟ್ ಎಂಟೈರ್ ಮೇಲ್ ಬಾಡಿ ಏನಿದೆಯೋ ಆ ಕಂಪ್ಲೀಟ್ ಇನ್ಫಾರ್ಮೇಶನ್ ನ ತಿಳಿಸ್ಬೇಕು. ಗೊತ್ತಾಯ್ತಲ್ಲ, ಎಕ್ಸಾಂಪಲ್ಸ್ ನೋಡೋದಾದ್ರೆ ಅಪ್ಲಿಕೇಶನ್ ಫಾರ್ ಸ್ಟಡಿ ಗ್ರ್ಯಾಂಟ್. ಫಾರ್ ಎಕ್ಸಾಂಪಲ್, ನೀವು ಸ್ಟಡಿಗೆ ಗ್ರ್ಯಾಂಟ್ ಅಥವಾ ಗ್ರ್ಯಾಂಟ್ ಅಂದ್ರೆ ಕನ್ನಡದಲ್ಲಿ ನೀವು ಫಿನಾನ್ಷಿಯಲ್ ಏಡ್ ನ ಸೀಕ್ ಮಾಡ್ತಿದ್ದೀರಾ ಅಂದ್ರೆ ನೀವು ಇದನ್ನು ಯೂಸ್ ಮಾಡ್ಬೋದು, ರಿಕ್ವೆಸ್ಟಿಂಗ್ ಫಾರ್ ಯುವರ್ ಪ್ರಾಡಕ್ಟ್ ಕ್ಯಾಟ್ಲಾಗ್. ಫಾರ್ ಎಕ್ಸಾಂಪಲ್, ನೀವು ಯಾವುದೇ ಒಂದು ಕಂಪ್ನಿಯಿಂದ ಪ್ರಾಡಕ್ಟ್ ಪರ್ಚೇಸ್ ಮಾಡ್ತಿಕ್ಕೆ ಇಂಟ್ರೆಸ್ಟ್ ಇದೆ, ಬಟ್ ಆ ಕಂಪ್ನಿಲಿ ಯಾವ್ಯಾವ ಪ್ರಾಡಕ್ಟ್ ಅವೈಲಬಲ್ ಇದೆ ಅವ್ರ ಕ್ಯಾಟ್ಲಾಗ್ ಕಳಿಸ್ಬೇಕು ಅಂತ ನೀವು ರಿಕ್ವೆಸ್ಟ್ ಮಾಡ್ಕೋತಿದ್ದೀರಾ ಅಂದ್ರೆ ಇದನ್ನ ಯೂಸ್ ಮಾಡ್ಬೋದು. ವೀಸಾ ಪ್ರೊಸೆಸಿಂಗ್ ಡಾಕ್ಯುಮೆಂಟ್, ಫಾರ್ ಎಕ್ಸಾಂಪಲ್, ನೀವು ನಿಮ್ಮ ವೀಸಾ ಡಿಪಾರ್ಟ್ಮೆಂಟ್ಗೆ ವೀಸಾ ಪ್ರೊಸೆಸಿಂಗ್ ಡಾಕ್ಯುಮೆಂಟ್ ನ ಕಳಿಸ್ತಾ ಇದ್ದೀರಾ. ಸೊ ಅವಾಗ ಇದನ್ನ ಯೂಸ್ ಮಾಡ್ಬೋದು. ಆರ್ ಎಲ್ಸ್ ಇಫ್ ಯು ಆರ್ ಅಪ್ಲೈಯಿಂಗ್ ಫಾರ್ ಎ ಲೀವ್, ಫಾರ್ ಎಕ್ಸಾಂಪಲ್, ನೀವು ಲೀವ್ಗೆ ಅಪ್ಲೈ ಮಾಡ್ತಾ ಇದ್ದೀರಾ ನಿಮ್ಮ ಮ್ಯಾನೇಜರ್ಗೆ, ಅವಾಗ ನೀವು ಏನಂತ ಬರಿಬಹುದು? ರಿಕ್ವೆಸ್ಟಿಂಗ್ ಫಾರ್ ಲೀವ್. ಗೊತ್ತಾಯ್ತಲ್ಲ, ಫಾರ್ ಲೀವ್. ಗೊತ್ತಾಯ್ತಲ್ಲ ಫ್ರೆಂಡ್ಸ್, ನೀವು ಈ ರೀತಿ ಸಬ್ಜೆಕ್ಟ್ ಲೈನ್ ನ ಎಂಟರ್ ಮಾಡಬಹುದು. ಗೊತ್ತಾಯ್ತಲ್ಲ, ಡಿಯರ್ ಸರ್. ಸೊ ಫಾರ್ ಎಕ್ಸಾಂಪಲ್, ಯು ಆರ್ ರೈಟಿಂಗ್ ದಿಸ್ ಇಮೇಲ್ ಟು ಯುವರ್ ಹೈಯರ್ ಅಥಾರಿಟಿ ಫಾರ್ ರಿಕ್ವೆಸ್ಟಿಂಗ್ ಫಾರ್ ಎ ಲೀವ್. ಸೊ ಹಾಗಾದ್ರೆ ನೀವು ರಿಕ್ವೆಸ್ಟಿಂಗ್ ಫಾರ್ ಲೀವ್ ಅಂತ ಎಂಟರ್ ಮಾಡಬಹುದು. ಆರ್ ಎಲ್ಸ್ ರಿಕ್ವೆಸ್ಟಿಂಗ್ ಫಾರ್ ಸಮ್ ಇನ್ಫಾರ್ಮೇಶನ್ ಅಂದ್ರೆ ಆ ಪರ್ಟಿಕ್ಯುಲರ್ ಇನ್ಫಾರ್ಮೇಶನ್ ನ ಎಂಟರ್ ಮಾಡಬಹುದು. ಬಟ್ ನಿಮ್ಮ ಸಬ್ಜೆಕ್ಟ್ ನಿಮ್ಮ ಎಂಟೈರ್ ಇಮೇಲ್ ದ ಪರ್ಪಸ್ ನ ಕ್ಲಿಯರ್ ಆಗಿ ಕನ್ವೇ ಮಾಡಬೇಕು, ನೀವು ಯಾರಿಗೆ ಇಮೇಲ್ ಕಳಿಸ್ತಿದ್ದೀರಾ. ಗೊತ್ತಾಯ್ತಲ್ಲ, ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ನಾವು ಇವಾಗ ಸೆಕೆಂಡ್ ಇಂಪಾರ್ಟೆಂಟ್ ಫ್ಯಾಕ್ಟರ್ನ ನೋಡಿದ್ವು, ನಮ್ಮ
ಮೇಲ್ದು ಸಬ್ಜೆಕ್ಟ್ ಲೈನು ಮೀನಿಂಗ್ಫುಲ್ ಆಗಿರಬೇಕು, ಸಿಂಪಲ್ ಆಗಿರಬೇಕು ಮತ್ತು ಕ್ಲಿಯರ್ ಆಗಿರಬೇಕು ಅಂತ. ಗೊತ್ತಾಯ್ತಲ್ಲ ಫ್ರೆಂಡ್ಸ್. ನೆಕ್ಸ್ಟ್ ನೋಡೋದಾದರೆ ಇಂಟ್ರೊಡ್ಯೂಸ್ ಯುವರ್ ಸೆಲ್ಫ್. ಫಾರ್ ಎಕ್ಸಾಂಪಲ್, ನೀವು ಒಂದು ಇಂಟ್ರೊಡ್ಯೂಸ್ ಯುವರ್ ಸೆಲ್ಫ್ ಯಾವಾಗ ಬರುತ್ತೆ ಅಂತ ಅಂದರೆ, ಫಾರ್ ಎಕ್ಸಾಂಪಲ್ ನೀವು ಯಾವುದೇ ಒಬ್ಬ ಆಫೀಸರ್ ಅಥವಾ ಯಾವುದೇ ಒಬ್ಬ ಹೊಸ ಪರ್ಸನ್ನ ಕಾಂಟ್ಯಾಕ್ಟ್ ಮಾಡ್ತಿದ್ದೀರಾ, ಅವರಿಗೆ ಅಥವಾ ಅವ್ರನ್ನ ನೀವು ಮುಂಚೆ ಯಾವತ್ತೂ ಮಾತಾಡ್ಸಿಲ್ಲ ಇನ್ ಪರ್ಸನ್, ಅಥವಾ ನಿಮಗೆ ಅವ್ರಿಗೆ ಗೊತ್ತಾ ಇಲ್ಲ, ಫಸ್ಟ್ ಟೈಮ್ ನೀವು ಬೇರೆ ಡಿಪಾರ್ಟ್ಮೆಂಟ್ ಅಲ್ಲಿ ಇರೋ ಒಬ್ಬರನ್ನ ಕಾಂಟ್ಯಾಕ್ಟ್ ಮಾಡ್ತಾ ಇದ್ದೀರಾ, ಅವಾಗ ನೀವು ಇಂಟ್ರೊಡ್ಯೂಸ್ ಮಾಡ್ಬೇಕಾಗತ್ತೆ. ಐ ಆಮ್ ಸೋ ಅಂಡ್ ಸೋ, ನಾನು ನನ್ನ ಹೆಸರು ಇದು, ನಾನು ಈ ಪರ್ಟಿಕ್ಯುಲರ್ ಡಿಪಾರ್ಟ್ಮೆಂಟ್ಗೆ ಬಿಲಾಂಗ್ ಆಗಿದ್ದೀನಿ ಅಂತ. ಗೊತ್ತಾಯ್ತಲ್ಲ. ಫಾರ್ ಎಕ್ಸಾಂಪಲ್, ಐ ಆಮ್ ವೇಣುಗೋಪಾಲ್ ಎಮ್ ಎನ್, ದ ಡೈರೆಕ್ಟರ್ ಆಫ್ ಕನ್ನಡ ಜ್ಞಾನ ಭಂಡಾರ ಯೂಟ್ಯೂಬ್ ಚಾನಲ್. ಗೊತ್ತಾಯ್ತಲ್ಲ ಫ್ರೆಂಡ್ಸ್. ನೀವು ಯಾರು ಆಲ್ರೆಡಿ ನಿಮಗೆ ಗೊತ್ತಿರೋರು, ಪರಿಚಯ ಇರೋದು, ನೀವು ಆಲ್ರೆಡಿ ಅವ್ರ ಜೊತೆ ಕಮ್ಯುನಿಕೇಟ್ ಮಾಡಿದರೆ ಯು ಡೋಂಟ್ ಹ್ಯಾವ್ ಟು ಇಂಟ್ರೊಡ್ಯೂಸ್ ಯುವರ್ ಸೆಲ್ಫ್, ಕರೆಕ್ಟ್ ಅಲ್ಲ? ನೀವು ಫಸ್ಟ್ ಟೈಮ್ ಯಾರು ಬೇರೆ ಡಿಪಾರ್ಟ್ಮೆಂಟ್ ಜನನ ಕಾಂಟ್ಯಾಕ್ಟ್ ಮಾಡ್ತಿದ್ರೆ ಏನೋ ಒಂದು ಇನ್ಫಾರ್ಮೇಶನ್ಗೋಸ್ಕರ ನೀವು ಇಂಟ್ರೊಡ್ಯೂಸ್ ಮಾಡಬೇಕಾಗತ್ತೆ. ಫಾರ್ ಎಕ್ಸಾಂಪಲ್, ರಿಕ್ವೆಸ್ಟಿಂಗ್ ಫಾರ್ ಫಾರ್ ವೀಸಾ, ರಿಕ್ವೆಸ್ಟಿಂಗ್ ಫಾರ್ ನೆಸೆಸರಿ ಡಾಕ್ಯುಮೆಂಟ್ ಫಾರ್ ವೀಸಾ. ಸೊ ನನ್ನ ಸಬ್ಜೆಕ್ಟ್ ಲೈನ್ ಚೇಂಜ್ ಮಾಡಿದೆ. ಫಾರ್ ಎಕ್ಸಾಂಪಲ್, ನಾನು ಒಬ್ಬ ವೀಸಾ ಡಿಪಾರ್ಟ್ಮೆಂಟ್ ಪರ್ಸನ್ನ ಕಾಂಟ್ಯಾಕ್ಟ್ ಮಾಡಿ ನಾನು ಅವರಿಂದ ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕಾಗತ್ತೆ, ನಾನು ವೀಸಾಗೆ ಅಪ್ಲೈ ಮಾಡಬೇಕು ಅಂತ ಕೇಳಬೇಕು ಅಂತ ಅಂದ್ಕೊಳ್ಳಿ, ಒಂದು ಇಮೇಲ್ ಬರಿಬೇಕು. ಸೊ ಹಾಗಾಗಿ ನಾನು ಇವಾಗ ಏನು ಮಾಡ್ತೀನಿ, ಡಿಯರ್ ಸರ್, ನಿಮ್ಮ ಸಬ್ಜೆಕ್ಟ್ ಲೈನ್ನ ಪ್ರಾಪರಾಗಿ ಎಂಟರ್ ಮಾಡಬೇಕು, ನೀವು ಅವ್ರನ್ನ ಗ್ರೀಟ್ ಮಾಡಬೇಕು, ನೀವು ಯು ಹ್ಯಾವ್ ಟು ಇಂಟ್ರೊಡ್ಯೂಸ್ ಯುವರ್ ಸೆಲ್ಫ್. ಅಸ್ಯೂಮ್ ದಟ್ ನಾನು ಅವ್ರನ್ನ ಯಾವತ್ತೂ ಕಾಂಟ್ಯಾಕ್ಟ್ ಮಾಡಿಲ್ಲ, ಫಸ್ಟ್ ಟೈಮ್ ಇವಾಗ ಕಾಂಟ್ಯಾಕ್ಟ್ ಮಾಡ್ತಿರೋದು ಅವ್ರನ್ನ. ಸೊ ಹಾಗಾಗಿ ಯು ಹ್ಯಾವ್ ಟು ಇಂಟ್ರೊಡ್ಯೂಸ್ ಯುವರ್ ಸೆಲ್ಫ್. ಫಾರ್ ಎಕ್ಸಾಂಪಲ್, ಡಿಯರ್ ಸರ್, ಮೈ ಸೆಲ್ಫ್ ವೇಣುಗೋಪಾಲ್ ಎಮ್ ಎನ್ ಫ್ರಮ್ ಟೆಕ್ನಿಕಲ್ ಟೀಮ್. ಓಕೆ, ಸೊ ನೀವು ಸಿಂಪಲ್ ಆಗಿ ಇಂಟ್ರೊಡಕ್ಷನ್ ಕೊಡಿ. ಯು ಡೋಂಟ್ ಹ್ಯಾವ್ ಟು ರೈಟ್ ಕಾಂಪ್ಲೆಕ್ಸ್ ವರ್ಡ್ನೆಲ್ಲ ಯೂಸ್ ಮಾಡೋ ನೆಸೆಸಿಟಿ ಇಲ್ಲ, ನಿಮಗೆ ಗೊತ್ತಿರೋ ಬೇಸಿಕ್ ಕಾಮನ್ ಇಂಗ್ಲಿಷ್ ವರ್ಡ್ನೇ ಯೂಸ್ ಮಾಡಿ. ಮೈಸೆಲ್ಫ್ ವೇಣುಗೋಪಾಲ್ ಎಮ್ ಎನ್ ಫ್ರಮ್ ಟೆಕ್ನಿಕಲ್ ಟೀಮ್. ಗೊತ್ತಾಯ್ತಲ್ಲ. ಸೊ ಐ ಆಮ್ ಜಸ್ಟ್ ಟೆಲಿಂಗ್ ದೆಮ್ ಫ್ರಮ್ ವೇರ್ ಐ ಬಿಲಾಂಗ್ಸ್ ಟು. ಸೊ ಗೊತ್ತಾಯ್ತಲ್ಲ. ಸೊ ಐ ಆಮ್ ಇಂಟ್ರೊಡ್ಯೂಸಿಂಗ್ ಮೈಸೆಲ್ಫ್. ನೆಕ್ಸ್ಟ್ ಇಂಪಾರ್ಟೆಂಟ್ ಫ್ಯಾಕ್ಟರ್ ನೋಡೋದಾದ್ರೆ ಬಾಡಿ ಆಫ್ ಇಮೇಲ್. ನಾವು ಇಲ್ಲಿ ಏನ್ ಬರಿತೀವೋ, ಇದು ಸಬ್ಜೆಕ್ಟ್ ಲೈನು, ಇದು ರೆಸಿಪಿಯೆಂಟ್ ಲಿಸ್ಟ್, ಇದು ಬಾಡಿ ಇನ್ಫಾರ್ಮೇಶನ್. ಸೊ ಬಾಡಿ ಆಫ್ ಇಮೇಲ್ ನೋಡೋದಾದ್ರೆ ಸ್ಟೇಟ್ ದ ಪರ್ಪಸ್, ಸ್ಟೇಟ್ ಕ್ಲಿಯರ್ಲಿ ದ ಪರ್ಪಸ್ ಆಫ್ ಯುವರ್ ಅಫಿಷಿಯಲ್ ಇಮೇಲ್ಸ್ ಟು ದ ರೆಸಿಪಿಯೆಂಟ್, ವೆದರ್ ಇಟ್ ಇಸ್ ಅನ್ ಅಫಿಷಿಯಲ್ ಇಮೇಲ್ ಆರ್ ಪರ್ಸನಲ್ ಇಮೇಲ್. ನೀವು ನಿಮ್ಮ ಪರ್ಪಸ್, ನೀವು ಮೇಲ್ ಏಂತ ಬರಿತಿದ್ರೆ, ಸುಮ್ ಸುಮ್ಮನೆ ನೀವು ಬರೆಯಲ್ಲ ಯಾರಿಗೇನೆ ಇಮೇಲ್, ಕರೆಕ್ಟ್ ಅಲ್ವಾ? ಯಾರಿಗೆ ಒಂದು ಮೆಸೇಜ್ ಸುಮ್ ಸುಮ್ಮನೆ ಕಳ್ಸೋಕ್ಕಾಗಲ್ಲ, ನೀವು ಈ ಇಮೇಲ್ ಅವರಿಗೆ ಕಳಿಸ್ತಿರೋ ಪರ್ಪಸ್ನ ನೀವು ಕ್ಲಿಯರ್ ಆಗಿ ಬರೀರಿ. ಆಮೇಲೆ ನೆಕ್ಸ್ಟ್ ನೋಡೋದಾದ್ರೆ ಗೋ ಸ್ಟ್ರೈಟ್ ಟು ದ ಪಾಯಿಂಟ್, ಅಂದರೆ ಡು ನಾಟ್ ಮೆನ್ಷನ್ ಅನ್ನೆಸರಿ ಪಾಯಿಂಟ್ಸ್. ನೀವು ಯಾವುದಕ್ಕೆ, ಯಾವ ಪರ್ಪಸ್ಸಿಗೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ತಿದ್ರು, ಸ್ಟ್ರೈಟ್ ಆಗಿ ಬರೀರಿ. ಡು ನಾಟ್ ರೈಟ್ ಸ್ಟೋರೀಸ್, ಬಿಕಾಸ್ ಅವರು ತುಂಬ ಕೆಲಸದಲ್ಲಿ ಬ್ಯುಸಿ ಆಗಿರ್ತಾರೆ, ನಿಮ್ಮ ಎಂಟೈರ್ ಅನ್ನೆಸರಿ ಕಂಟೆಂಟ್ನ ಅವರಿಗೆ ಓದೋದಕ್ಕೆ ಟೈಮ್ ಇರಲ್ಲ. ಸೊ ಹಾಗಾಗಿ ಡೋಂಟ್ ಫರ್ಗೆಟ್ ಯುವರ್ ರೆಸಿಪಿಯೆಂಟ್ ಆಸ್ ಲಾಟ್ ಆಫ್ ವರ್ಕ್, ಬಿಕಾಸ್ ಅವ್ರಿಗೆ ಅದರ್ ವರ್ಕ್ಸ್ ಇರುತ್ತೆ. ಸೊ ಹಾಗಾಗಿ ನಿಮ್ಮ ಪರ್ಪಸ್ ನಿಮ್ಮ ಬಾಡಿಲಿ ಮೆನ್ಷನ್ ಮಾಡಿ, ಮತ್ತೆ ಗೋ ಡೈರೆಕ್ಟ್ಲಿ ಸ್ಟ್ರೈಟ್ ಟು ದ ಪಾಯಿಂಟ್ ಅಂಡ್ ಮೆನ್ಷನ್ ವಾಟ್ ಇಸ್ ದ ಪರ್ಪಸ್ ಯು ಆರ್ ಕಾಂಟ್ಯಾಕ್ಟಿಂಗ್ ಹಿಮ್. ಯಾವ ಪರ್ಪಸ್ಗೋಸ್ಕರ ನೀವು ಕಾಂಟ್ಯಾಕ್ಟ್ ಮಾಡ್ತಿದ್ದೀರಾ, ಏನು ಇನ್ಫಾರ್ಮೇಶನ್ ಬೇಕಾಗಿದೆ, ಡೈರೆಕ್ಟಾಗಿ ಬರೀರಿ. ಗೊತ್ತಾಯ್ತಲ್ಲ. ಸೊ ನಾವು ನಮ್ಮ ಇಮೇಲ್ಗೆ ಮತ್ತೆ ನೋಡೋದಾದರೆ, ಐ ಆಮ್ ಇಂಟ್ರೊಡ್ಯೂಸಿಂಗ್ ಮೈ ಸೆಲ್ಫ್, ಐ ಆಮ್ ಆಲ್ರೆಡಿ ಗ್ರೀಟೆಡ್ ದೆಮ್. ನೆಕ್ಸ್ಟ್ ನೋಡೋದಾದರೆ, ಐ ಆಮ್ ಅಬೌಟ್ ಟು, ಐ ಆಮ್ ಕಾಂಟ್ಯಾಕ್ಟಿಂಗ್, ಐ ಆಮ್ ಅಬೌಟ್ ಟು ಎಲ್ ಫಾರ್ ಆರ್ ಎಲ್ಸ್ ಐ ಹ್ಯಾವ್ ಟು ಟ್ರಾವೆಲ್ ಫಾರ್ ಎಕ್ಸಾಂಪಲ್ ಜರ್ಮನಿ, ಹ್ಯಾವ್ ಟು ಟ್ರಾವೆಲ್ ಟು ಕ್ಲೈಂಟ್ ಲೊಕೇಶನ್. In have to travel to client location in Germany, hence request you to share the necessary document checklist as soon as possible.
ಓಕೆ, ಸೊ ಯು ಆರ್ ಜಸ್ಟ್ ಗೋಯಿಂಗ್ ಸ್ಟ್ರೈಟ್ ಟು ದ ಪಾಯಿಂಟ್, ಯು ಹ್ಯಾವ್ ಗ್ರೀಟೆಡ್ ದೆಮ್, ಯು ಹ್ಯಾವ್ ಇಂಟ್ರೊಡ್ಯೂಸ್ ಯುವರ್ ಸೆಲ್ಫ್. ಅದಾದ್ಮೇಲೆ ಐ ಹ್ಯಾವ್ ಟು ಟ್ರಾವೆಲ್ ಟು ಕ್ಲೈಂಟ್ ಲೊಕೇಶನ್, ನಾನು ಕ್ಲೈಂಟ್ ಲೊಕೇಶನ್ ಜರ್ಮನಿಗೆ ಟ್ರಾವೆಲ್ ಮಾಡೋ ನೆಸೆಸಿಟಿ ಇದೆ, ಇನ್ಸ್ ರಿಕ್ವೆಸ್ಟ್ ಯು ಟು ಸೊ ದಟ್ ಐ ಕ್ಯಾನ್ ಕಲೆಕ್ಟ್ ದ ಸೇಮ್ ಅಂಡ್ ಪ್ರೊಸೀಡ್ ವಿತ್ ಮೈ ವೀಸಾ ಅಪ್ಲಿಕೇಶನ್ ಪ್ರೋಸೆಸ್. ಗೊತ್ತಾಯ್ತಲ್ಲ, ಸಿಂಪಲ್ ಆಗಿ ಬರೀರಿ, ನಿಮ್ಮ ಇಮೇಲ್ ಸಿಂಪಲ್ ಆಗಿರಬೇಕು. ಸೊ ನಾನು ಅವ್ರಿಗೆ ಯಾವ್ಯಾವ ಡಾಕ್ಯುಮೆಂಟ್ ಚೆಕ್ ಲಿಸ್ಟ್ ಬೇಕು ಅದನ್ನು ಕಳಿಸಿ, ಸೊ ದಟ್ ನಾನು ಐ ವಿಲ್ ಕಲೆಕ್ಟ್ ಆಲ್ ದೋಸ್ ಡಾಕ್ಯುಮೆಂಟ್ಸ್, ಆ ಎಲ್ಲ ಡಾಕ್ಯುಮೆಂಟ್ನ ಕಲೆಕ್ಟ್ ಮಾಡಿ ವೀಸಾ ಅಪ್ಲಿಕೇಶನ್ ಪ್ರೋಸೆಸ್ನ ಇನಿಷಿಯೇಟ್ ಮಾಡ್ತೀನಿ ಅಂತ ನಾನು ಬರಿತಾ ಇದ್ದೀನಿ. ಗೊತ್ತಾಯ್ತಲ್ಲ ಫ್ರೆಂಡ್ಸ್. ನೆಕ್ಸ್ಟ್ ನೋಡೋದಾದರೆ ಇಂಪಾರ್ಟೆಂಟ್ ಫ್ಯಾಕ್ಟರ್, ಕನ್ಕ್ಲೂಡ್ ಫಾರ್ಮಲಿ. ಯುವರ್ ಕನ್ಕ್ಲೂಷನ್ ಶುಡ್ ಬಿ ಪ್ರೆಸೆಂಟೆಡ್ ಫಾರ್ಮಲಿ. ನೀವಿಲ್ಲಿ ನೋಡ್ಬೋದು, ಲುಕಿಂಗ್ ಫಾರ್ವರ್ಡ್ ಫಾರ್ ಯುವರ್ ವ್ಯಾಲ್ಯೂಬಲ್ ರೆಸ್ಪಾನ್ಸ್ ಅಂತ ಹಾಕಿ, ಸೋ ದಟ್ ಅವ್ರಿಗೆ ನೀವು ಅವರಿಂದ ಇನ್ಫಾರ್ಮೇಶನ್ ಸೀಕ್ ಮಾಡ್ತಿದ್ದೀರಾ ಅಂತ ಗೊತ್ತಾಗುತ್ತೆ. ಅಂಡ್ ಆಲ್ಸೋ ಕನ್ಕ್ಲೂಷನ್ ಶುಡ್ ಬಿ ಪ್ರೆಸೆಂಟೆಡ್ ಫಾರ್ಮಲಿ. ಎಕ್ಸಾಂಪಲ್ಸ್ ಆಫ್ ಕನ್ಕ್ಲೂಷನ್ ನೋಡೋದಾದ್ರೆ, ಯುವರ್ ಸಿನ್ಸಿಯರ್ಲಿ, ಬೆಸ್ಟ್ ರಿಗಾರ್ಡ್ಸ್ ಸ್ಟೂಡೆಂಟ್, ಯುವರ್ ಕಾರ್ಡಿನಲ್ಲಿ ರೆಸ್ಪೆಕ್ಟ್ಫುಲಿ, ಆರ್ ಥ್ಯಾಂಕ್ಸ್ ಅಂಡ್ ರಿಗಾರ್ಡ್ಸ್. ನೀವು ಇಷ್ಟೇನೆ ಮೇಲ್ ಬರೆದ್ಬಿಟ್ಟು ಕಳಿಸ್ಬಿಟ್ರೆ ಯು ಆರ್ ನಾಟ್ ಕನ್ಕ್ಲೂಡಿಂಗ್ ದ ಲೆಟರ್, ಕರೆಕ್ಟ್ ಅಲ್ವಾ? ಸೊ ಥ್ಯಾಂಕ್ಸ್ ಅಂಡ್ ರಿಗಾರ್ಡ್ಸ್ ಅಂತ ಹಾಕಿ ಅಥವಾ ರಿಗಾರ್ಡ್ಸ್ ಅಂತ ಹಾಕಿ ನಿಮ್ಮ ಹೆಸರು ಬರೀರಿ. ಆಲ್ಸೋ ನಿಮ್ಮ ಇಮೇಲ್ ಐ ಡಿ ಬರಿಬೋದು. ರೈಟ್ ಯುವರ್ ಇಮೇಲ್ ಅಂಡ್ ನಿಮ್ಮ ಫೋನ್ ನಂಬರ್ ಕೂಡ ಬರಿಬೋದು. ಗೊತ್ತಾಯ್ತಲ್ಲ ಫ್ರೆಂಡ್ಸ್. ಈ ರೀತಿ ನೀವು ನಿಮ್ಮ ಇಮೇಲ್ ಐ ಡಿದ ಸಬ್ಜೆಕ್ಟ್ ಮೇಂಟೈನ್ ಮಾಡಬೇಕು, ಅವ್ರನ್ನ ಗ್ರೀಟ್ ಮಾಡಬೇಕು, ನಿಮ್ಮನ್ನ ಇಂಟ್ರೊಡ್ಯೂಸ್ ಮಾಡಬೇಕು, ನಿಮ್ಮ ಮೇಲ್ ಬಾಡಿ ಸ್ಟ್ರೈಟ್ ಟು ದ ಪಾಯಿಂಟ್ ಬರೀಬೇಕು, ಮತ್ತೆ ನಿಮ್ಮ ಇಮೇಲ್ನ ಕನ್ಕ್ಲೂಡ್ ಮಾಡಬೇಕು ಪ್ರಾಪರ್ ಆಗಿ. ಗೊತ್ತಾಯ್ತಲ್ಲ ಫ್ರೆಂಡ್ಸ್. ಈ ರೀತಿ ನೀವು ಒಂದು ಫಾರ್ಮಲ್ ಇಮೇಲ್ನ ಬರಿಬಹುದು. ಓಕೆ, ಸೊ ನೆಕ್ಸ್ಟ್ ಇಂಪಾರ್ಟೆಂಟ್ ಫ್ಯಾಕ್ಟರ್ನ ನೋಡೋದಾದ್ರೆ ರೆಸಿಪಿಯೆಂಟ್ ಲಿಸ್ಟ್. ಆಲ್ರೆಡಿ ನಾವು ಒಬ್ಬರಿಗೆ ಇಮೇಲ್ನ ಹೇಗೆ ಕಳಿಸೋದು ಅಂತ ನೋಡಿದ್ವು, ಬೈ ಮೆನ್ಷನಿಂಗ್ ದ ಇಮೇಲ್ ಐ ಡಿ ಇಂದ ಟೂ. ರೆಸಿಪಿಯೆಂಟ್ ಲಿಸ್ಟ್ ಅಂದರೆ ನೀವು ಇಮೇಲ್ನ ಯಾರ್ಯಾರಿಗೆ ಕಳಿಸ್ತೀವಿ ಅಂತ ಅಂದ್ಕೊಂಡಿದ್ದೀರೋ ಅವ್ರ ಇಮೇಲ್ ಐ ಡಿನೆಲ್ಲ ರೆಸಿಪಿಯೆಂಟ್ ಲಿಸ್ಟ್ ಅಂತ ಕರೀತಾರೆ. ಸೊ ಅದರಲ್ಲಿ ಸಬ್ ಟಾಪಿಕ್ ನೋಡೋದಾದ್ರೆ ಮೇಂಟೈನ್ ಪ್ರಾಪರ್ ರೆಸಿಪಿಯೆಂಟ್ ಇಮೇಲ್ ಅಡ್ರೆಸ್. ಇಮೇಲ್ ಐ ಡಿನ ಟೈಪ್ ಮಾಡಬೇಕಾದ್ರೆ ಪ್ರಾಪರ್ ಆಗಿ ಟೈಪ್ ಮಾಡಿ ಸ್ಪೆಲ್ಲಿಂಗ್ ಎರರ್ ಇಟ್ಕೋಬೇಡಿ. ಅದೇ ರೀತಿ ಇಮೇಲ್ ರೆಸಿಪಿಯೆಂಟ್ ಈಸ್ ಎನ್ ಇಂಡಿವಿಜುವಲ್. ಇಮೇಲ್ ರೆಸಿಪಿಯೆಂಟ್ ಅಂದ್ರೆ ಯಾರು? ಎನ್ ಇಂಡಿವಿಜುವಲ್ ಹೂ ಈಸ್ ಆಪ್ಟೆಡ್ ಟು ರಿಸೀವ್ ಎನ್ ಇಮೇಲ್. ಗೊತ್ತಾಯ್ತಲ್ಲ, ನೀವು ಯಾರಿಗೆ ಇಮೇಲ್ ಐ ಡಿ ಇಮೇಲ್ನ ಕಳಿಸ್ಬೇಕು ಅಂತ ಅನ್ಕೊಂಡಿದ್ದೀರೋ ಆ ಇಮೇಲ್ನ ಯಾರು ರಿಸೀವ್ ಮಾಡ್ಕೋತಾರಲ್ಲ ಅವ್ರನ್ನ ಇಮೇಲ್ ರೆಸಿಪಿಯೆಂಟ್ ಅಂತ ಕರೀತಾರೆ. ಸೊ ಇಮೇಲ್ ರೆಸಿಪಿಯೆಂಟ್ ಕೆನ್ ಬಿ ಎಂಟರ್ಡ್ ಇನ್ ತ್ರೀ ಡಿಫ್ರೆಂಟ್ ಫೀಲ್ಡ್ಸ್. ಟೂಲಿ ಎಂಟರ್ ಮಾಡ್ಬೋದು, ಸಿಸಿಲಿ ಎಂಟರ್ ಮಾಡ್ಬೋದು, ಬಿಸಿಸಿಲಿ ಎಂಟರ್ ಮಾಡ್ಬೋದು. ಗೊತ್ತಾಯ್ತಲ್ಲ, ಸೊ ಟೂ ಗೊತ್ತಾಯ್ತಲ್ಲ, ಇಮೇಲ್ ಐ ಡಿನ ಮೂರು ಪ್ಲೇಸಲ್ಲಿ ಎಂಟರ್ ಮಾಡ್ಬೋದು. ಟೂ ಅಂತ ಇದೆ, ನೀವಿಲ್ಲಿ ನೋಡ್ಬೋದು ಟೂ ಫೀಲ್ಡ್. ಸಿ ಸಿ ಅಂತ ಇದೆ, ಸಿ ಸಿ ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ಅಲ್ಲಿ ಫೀಲ್ಡ್ ಬರುತ್ತೆ, ನೀವು ಇಮೇಲ್ ಐ ಡಿ ಎಂಟರ್ ಮಾಡ್ಬೋದು. ಮತ್ತೆ ಬಿ ಸಿ ಸಿ ಇದೆ, ಸೊ ಟೂಲ್ ಎಂಟರ್ ಮಾಡ್ಬೋದು, ಸಿ ಸಿಲಿ ಎಂಟರ್ ಮಾಡ್ಬೋದು, ಬಿ ಸಿ ಸಿಲಿ ಎಂಟರ್ ಮಾಡ್ಬೋದು. ಸೊ ಟೂಲಿ ಯಾವಾಗ ಎಂಟರ್ ಮಾಡ್ತೀರಾ ಅಂದರೆ ಟೂ ಈಸ್ ದ ಮೇನ್ ರೆಸಿಪಿಯೆಂಟ್ ಆಫ್ ದ ಇಮೇಲ್. ನೀವು ಯಾರಿಗೆ ಈ ಇಮೇಲ್ ಐ ಡಿನ ಇಮೇಲ್ನ ಬರಿತಿರ್ತೀರೋ ಅವ್ರ ಇಮೇಲ್ ಅಡ್ರೆಸ್ನ ಟೂಲಿ ಎಂಟರ್ ಮಾಡಬೇಕಾಗುತ್ತೆ. ಗೊತ್ತಾಯ್ತಲ್ಲ, ಟೂಲಿ ಇಮೇಲ್ ಐ ಡಿನ ನೀವು ಯಾರಿಗೆ ಕಳಿಸ್ತಿದ್ದೀರೋ ಅವರಿಂದ ಇಮೇಲ್ ಐ ಡಿನ ಎಂಟರ್ ಮಾಡಬೇಕಾಗುತ್ತೆ. ಗೊತ್ತಾಯ್ತಲ್ಲ, ನೀವು ಇವಾಗ ಈ ಇಮೇಲ್ನ ಕಳಿಸಿದ್ರೆ, ಫಾರ್ ಎಕ್ಸಾಂಪಲ್ ನಾನಿವಾಗ ಇಮೇಲ್ ಕಳಿಸ್ತಾ ಇದ್ದೀನಿ, ಈ ಇಮೇಲ್ ಕಳಿಸಿದ್ರೆ ಡೈರೆಕ್ಟ್ ಆಗಿ ಒಬ್ರಿಗೆ ಮಾತ್ರ ಹೋಗುತ್ತೆ. ಆ ಇಮೇಲ್ ಐ ಡಿ ಏನ್ ಮೆನ್ಷನ್ ಮಾಡಿದ್ದು ನಾವು ವೇಣುಗೋಪಾಲ್ MN1988 ಅವ್ರಿಗೆ ಮಾತ್ರ ಹೋಗುತ್ತೆ. ಗೊತ್ತಾಯ್ತಲ್ಲ, ಸೊ ಸೊ ಇವಾಗ ಇಮೇಲ್ ಬಂದಿದೆ. ಸೊ ನೀವಿಲ್ಲಿ ನೋಡ್ಬೋದು ಸೆಂಟರ್ ಐಟಮ್ಗೆ ಹೋಗಿ ಯಾರಿಗೆ ಇಮೇಲ್ ಹೋಗಿದೆ ಅಂತ. ಸೊ ವೇಣುಗೋಪಾಲ್ MN1988ಗೆನೆ ನೀವಿಲ್ಲಿ ನೋಡ್ಬೋದು ಅವ್ರಿಗೆ ಇನ್ಬಾಕ್ಸ್ ಅಲ್ಲಿ ಬಂದಿದೆ. ಗೊತ್ತಾಯ್ತಲ್ಲ, ನೀವು ಯಾರಿಗೆ ಯಾವ ಟೀಮ್ ಮೆಂಬರ್ಗೆ ಅಥವಾ ಯಾರೋ ಒಬ್ಬರಿಗೆ ಮೇಲ್ ಕಳಿಸ್ಬೇಕು ಅಂದ್ಕೊಂಡಿರ್ತೀರಲ್ಲ ಅದನ್ನ ಟೂಗಲಿ ಮೆನ್ಷನ್ ಮಾಡಿ. ಮತ್ತೆ ಇಮೇಲ್ನ ಕ್ರಿಯೇಟ್ ಮಾಡೋದಕ್ಕೆ ಟ್ರೈ ಮಾಡೋಣ. ಸೇಮ್ ಕಂಟೆಂಟ್ ಅನ್ನ ನಾನು ಕಾಪಿ ಪೇಸ್ಟ್ ಮಾಡ್ತಾ ಇದ್ದೀನಿ. ಸಬ್ಜೆಕ್ಟ್ ಲೈನ್ ವೀಸಾ
ವಿತ್ ಸಿಸಿ. ಓಕೆ, ನೀವು ಇವಾಗ ನೋಡೋದಾದ್ರೆ ಟು ಯಾವಾಗ ಯೂಸ್ ಮಾಡೋದು ಅಂತ ನೋಡಿದ್ರಿ, ಟು ನಾನು ವೇಣುಗೋಪಾಲ್ ಎಮ್ ಎನ್ ಅವರಿಗೆ ಕಳಿಸ್ತಾ ಇದ್ದೀನಿ. ಈಗ ಸಿಸಿ, ಸಿಸಿ ಯಾವಾಗ ಎಂಟರ್ ಮಾಡೋದು ಅಂದ್ರೆ ರೆಸಿಪಿಯೆಂಟ್ ಲಿಸ್ಟ್, ಸಿಸಿ ಸ್ಟ್ಯಾಂಡ್ ಫಾರ್ ಕಾರ್ಬನ್ ಕಾಪಿ. ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಹಿಂದಿನ ಕಾಲದಲ್ಲಿ ಒಂದು ಲೆಟರ್ನ ಐದಾರು ಡಿಪಾರ್ಟ್ಮೆಂಟ್ ಕಳಿಸ್ಬೇಕು ಅಂದ್ರೆ ಕಾರ್ಬನ್ ಶೀಟ್ಸ್ ನ ಯೂಸ್ ಮಾಡ್ತಿದ್ರು. ಅದೇ ರೀತಿ ಡಿಜಿಟಲ್ ಇಮೇಲ್ ಅಲ್ಲಿ ನಿಮ್ಗೆ ಕಾರ್ಬನ್ ಕಾಪಿನ ನೀವು ಯಾರಿಗಾರ ಕಳಿಸ್ಬೇಕು ಅಂದ್ರೆ ಫಾರ್ ದೇರ್ ಇನ್ಫಾರ್ಮೇಶನ್, ಈ ಕಾಪಿ ಆಫ್ ಇಮೇಲ್ ನ ಯಾರಿಗಾದ್ರೂ ಕಳಿಸ್ಬೇಕು. ಫಾರ್ ಎಕ್ಸಾಂಪಲ್, ನೀವು ಈಗ ವೀಸಾ ಡಿಪಾರ್ಟ್ಮೆಂಟ್ಗೆ ರಿಕ್ವೆಸ್ಟ್ ಮೇಲ್ ಕಳಿಸ್ತಾ ಇದ್ದೀರಾ, ಬಟ್ ಅದ್ರದ್ದು ಕಾಪಿನ ನಿಮ್ಮ ಮ್ಯಾನೇಜರಿಗೆ ಕಳಿಸ್ತಾ ಇದ್ದೀರಾ ಅಂತ ಅಂದ್ರೆ ನೀವು ಸಿಸಿಲಿ ನಿಮ್ಮ ಮ್ಯಾನೇಜರ್ ಇಮೇಲ್ ಐಡಿನ ಯೂಸ್ ಮಾಡಬಹುದು. ಗೊತ್ತಾಯ್ತಲ್ಲ, ಸಿಸಿ ಸ್ಟ್ಯಾಂಡ್ ಫಾರ್ ಕಾರ್ಬನ್ ಕಾಪಿ. ಸಿಸಿ ಇಸ್ ಎನ್ ಈಸಿ ವೇ ಆಫ್ ಸೆಂಡಿಂಗ್ ಕಾಪಿ ಟು ಅನ್ ಇಮೇಲ್, ಕಾಪಿ ಆಫ್ ಎನ್ ಇಮೇಲ್ ಟು ಅದರ್ ಪೀಪಲ್. ನಾನು ನಿಮ್ಗೆ ಮುಂಚೆನೆ ಹೇಳ್ದಾಗೆ ಈ ಇಮೇಲ್ ಕಾಪಿನ ಬೇರೆಯವ್ರಿಗೆ ಕಳಿಸೋದಾದ್ರೆ ನೀವು ಸಿಸಿಲಿ ಅವ್ರ ಇಮೇಲ್ ಐಡಿನ ಎಂಟರ್ ಮಾಡಬಹುದು. ಪುಟ್ ದ ಇಮೇಲ್ ಅಡ್ರೆಸ್ ಇಯರ್ ಇಫ್ ಯು ಆರ್ ಸೆಂಡಿಂಗ್ ಎ ಕಾಪಿ ಆಫ್ ಫಾರ್ ದೇರ್ ಇನ್ಫಾರ್ಮೇಶನ್. ಓಕೆ, ಯು ವಾಂಟ್ ಎವ್ರಿ ಒನ್ ಟು ಎಕ್ಸ್ಪ್ಲಿಸಿಟ್ಲಿ ಸಿ. ನೀವು ಯಾವ ಇಮೇಲ್ ಐಡಿನ ಸಿಸಿಲಿ ಎಂಟರ್ ಮಾಡಿರ್ತೀರೋ, ಈವನ್ ನೀವು ಇಮೇಲ್ನ ಯಾರಿಗೆ ಕಳಿಸ್ತಿರ್ತೀರಲ್ಲ ಟು, ಅವರೂ ಕೂಡ ಸಿಸಿಲಿ ಯಾರಿದ್ದಾರೆ ಅಂತ ನೋಡ್ಬೋದು. ಇನ್ ಎನ್ ಸಿಸಿಡ್ ಇಮೇಲ್ ರೆಸಿಪಿಯೆಂಟ್ಸ್ ಕ್ಯಾನ್ ಸಿ ಲಿಸ್ಟ್ ಆಫ್ ಅದರ್ ಪೀಪಲ್ ಹೂ ಹ್ಯಾವ್ ಆಲ್ಸೋ ಬೀನ್ ಸಿಸಿಡ್. ಅಂದ್ರೆ ನಾನು ಈಗ ಸಿಸಿಲಿ ನಾನು ಇನ್ನೊಂದು ಇಮೇಲ್ ಅಡ್ರೆಸ್ ನ ಎಂಟರ್ ಮಾಡ್ತೀನಿ. ಫಾರ್ ಎಕ್ಸಾಂಪಲ್, ವೇಣುಗೋಪಾಲ್ ಡಾಟ್ ನಂಜಪ್ಪ ಅಟ್ ದ ರೇಟ್ ಜಿಮೇಲ್ ಡಾಟ್ ಕಾಮ್ ಇಮೇಲ್ ನ ಸಿಸಿಲಿ ಇಡ್ತಾ ಇದ್ದೀನಿ. ಗೊತ್ತಾಯ್ತಲ್ಲ, ಈ ಸಿಸಿಲಿ ಇಟ್ಟರೆ ನಿಮ್ಮ ಮೇಲೂ ಸ್ಟ್ರೈಟ್ ವೇಣುಗೋಪಾಲ್ ಎಮ್ ಎನ್ 1988 ಅಟ್ ದ ರೇಟ್ ಜಿಮೇಲ್ ಡಾಟ್ ಕಾಮ್ ಮೇನ್ ರೆಸಿಪಿಯೆಂಟಿಗೆ ಹೋಗುತ್ತೆ. ಅಟ್ ದ ಸೇಮ್ ಟೈಮ್ ನೀವು ಕಾರ್ಬನ್ ಕಾಪಿ ಅಥವಾ ಸಿಸಿಲಿ ಯಾರು ಇಟ್ಟಿದ್ದೀರೋ ಅವ್ರಿಗೂ ಕೂಡ ಹೋಗುತ್ತೆ. ಬಟ್ ಈ ಮೇನ್ ಲಿಸ್ಟ್ ಅಲ್ಲಿ ಏನಿರ್ತಾರೋ ಟೂ ಲಿಸ್ಟ್ ಅಲ್ಲಿ ಅವರು ಕೂಡ ಸಿಸಿಲಿ ಯಾರ್ಯಾರನ್ನ ನೀವು ಮೇಂಟೈನ್ ಮಾಡಿದ್ದೀರಾ ಅಂತ ನೋಡ್ಬೋದು. ಮತ್ತೆ ಇಮೇಲ್ ಐಡಿನ ಈ ಇಮೇಲ್ ನ ಸೆಂಡ್ ಮಾಡ್ತಾ ಇದ್ದೀನಿ. ಲೆಟ್ ಅಸ್ ಗೋ ಟು ಈ ಕಾರ್ಬನ್ ಕಾಪಿಲಿ ನೀವೇನು ಮೇಂಟೈನ್ ಮಾಡಿರ್ತೀರಲ್ಲ ಮೇಲ್, ಅದು ಸಿಸಿಲ್ ಮೇಂಟೈನ್ ಮಾಡಿರ್ಗು ಹೋಗುತ್ತೆ, ಮತ್ತೆ ಟೂ ಲಿಸ್ಟ್ ಅಲ್ಲಿ ಯಾರದ್ದು ಮೇಂಟೈನ್ ಮಾಡಿರ್ತಿರಲ್ಲ ಅವ್ರಿಗೆ ಕೂಡ ಹೋಗುತ್ತೆ. ನಾನು ನಿಮ್ಗೆ ಇನ್ನೊಂದು ಇಮೇಲ್ ತೋರಿಸೋದಾದ್ರೆ, ಇದು ಸಿಸಿಲ್ ನಾನು ಏನು ಮೇಂಟೈನ್ ಮಾಡಿದ್ದೀನೋ ಆ ಇಮೇಲ್ ಅಡ್ರೆಸ್ ಇದು, ಅವರ ಇನ್ಬಾಕ್ಸ್ ಇದು. ಸೊ ನೀವಿಲ್ಲಿ ನೋಡ್ಬೋದು ಇಮೇಲ್ ಬಂದಿದೆ, ಬಟ್ ನಾನು ಯಾವ ಇನ್ಬಾಕ್ಸ್ ಅಲ್ಲಿ ಇದ್ದೀನಿ, ವೇಣುಗೋಪಾಲ್ ಡಾಟ್ ನಂಜಪ್ಪ ಅಟ್ ದ ರೇಟ್ ಜಿಮೇಲ್ ಡಾಟ್ ಕಾಮ್. ನೀವಿಲ್ಲಿ ನೋಡ್ಬೋದು ಟೂ ಯಾರಿಗೆ ಕಳಿಸಿರೋದು, ಟು ವೇಣುಗೋಪಾಲ್ ಎಮ್ ಎನ್ 1988, ಸಿಸಿ ಯಾರಿಗೆ ಕಳಿಸಿದ್ದಾರೆ ಅಂತಾನು ಕೂಡ ಎಲ್ಲರೂ ನೋಡ್ಬೋದು ಈ ಮೇಲ್ ರೆಸಿಪಿಯೆಂಟ್ ಲಿಸ್ಟ್ ಅಲ್ಲಿ ಯಾರ್ಯಾರಿದ್ದಾರೋ. ಅದೇ ರೀತಿ ನಾನು ಟೂ ಯಾರಿಗೆ ಕಳಿಸಿದಿರೋ ಅವರು ಕೂಡ ಈ ಮೇಲ್ ಯಾರ್ಯಾರಿಗೆ ಕಾರ್ಬನ್ ಕಾಪಿ ಹೋಗಿದೆ ಅಂತ ನೋಡ್ಬೋದು. ಸಿಸಿ ಎಂತ ಯೂಸ್ ಮಾಡ್ತಾರೆ, ನೀವು ನಿಮ್ಮ ಮ್ಯಾನೇಜರ್ ಯಾವುದೇ ಒಂದು ಮೇಲ್ ಅಲ್ಲಿ ನಿಮ್ಮ ಮ್ಯಾನೇಜರ್ ಅಥವಾ ನಿಮ್ಮ ಸುಪೀರಿಯರ್ ಅಥಾರಿಟಿ ಅಥವಾ ನಿಮ್ಮ ಕೊಲೀಗ್ ಕೂಡ ಆ ಮೇಲ್ ಲೂಪ್ ಅಲ್ಲಿ ಇನ್ಕ್ಲೂಡ್ ಮಾಡ್ಬೇಕು ಅಂದ್ರೆ ನೀವು ಯೂಸ್ ಮಾಡ್ಬೋದು. ನೀವಿಲ್ಲಿ ನೋಡ್ಬೋದು ನಮ್ಮ ತಿಪ್ಟೂರ್ ಅಟ್ ದ ರೇಟ್ ಜಿಮೇಲ್ ಡಾಟ್ ಕಾಮ್ ಇಂದ ಮೇಲ್ ಬಂದಿದೆ, ಟೂ ಇವ್ರಿಗೆ ಹೋಗಿದೆ, ಸಿಸಿ ಇವ್ರಿಗೆ ಹೋಗಿದೆ. ನೀವು ಸಿಸಿಲಿ ಯಾರನ್ನ ಇಟ್ಟಿದ್ದೀರಾ ಅಂತ ನೀವು ಎಲ್ಲರನ್ನು ಕೂಡ ನೋಡ್ಬೋದು. ಗೊತ್ತಾಯ್ತಲ್ಲ ಫ್ರೆಂಡ್ಸ್. ನೆಕ್ಸ್ಟ್ ಎಕ್ಸಾಂಪಲ್ ನೋಡೋದಾದ್ರೆ, ಲೆಟ್ ಅಸ್ ಗೋ ಬ್ಯಾಕ್, ಕ್ರಿಯೇಟ್ ಒನ್ ಮೋರ್ ಇಮೇಲ್, ಬಿ ಸಿಸಿ ನ ಯಾವಾಗ ಯೂಸ್ ಮಾಡೋದು ಅಂತ ನೋಡೋಣ. ಬಿ ಸಿಸಿ, ಸೊ ಲೆಟ್ ಅಸ್ ಮೂವ್ ಆನ್. ಬಿ ಸಿಸಿ ರೆಸಿಪಿಯೆಂಟ್ ಲಿಸ್ಟ್ ಬಿ ಸಿಸಿ, ಬಿ ಸಿಸಿ ಸ್ಟ್ಯಾಂಡ್ ಫಾರ್ ಬ್ಲೈಂಡ್ ಕಾರ್ಬನ್ ಕಾಪಿ. ಗೊತ್ತಾಯ್ತಲ್ಲ, ಸೊ ದ ಡಿಫ್ರೆನ್ಸ್ ಬಿಟ್ವೀನ್ ಟೂ ಈಸ್ ದಟ್ ವೈಲ್ ಯು ಕೆನ್ ಸಿ ಹೂ ಎಲ್ಸ್ ಹ್ಯಾಸ್ ರಿಸೀವ್ಡ್ ಎನ್ ಇಮೇಲ್ ವೆನ್ ಸಿಸಿ ಈಸ್ ಯೂಸ್ಡ್. ಅಂದ್ರೆ ಸಿಸಿ ಯೂಸ್ ಮಾಡಿದಾಗ ಬೇರೆ ಯಾರಿಗೆಲ್ಲ ಇಮೇಲ್ ಹೋಗಿದೆ ಅಂತ ಎಲ್ಲರನ್ನು ಕೂಡ ನೋಡ್ಬೋದು ಅವ್ರ ಇಮೇಲ್ ಅಡ್ರೆಸ್ನ. ವೆರಾಸ್ ಇನ್ ಕೇಸ್ ಆಫ್ ಬಿ ಸಿಸಿಲಿ ಬೇರೆ ಯಾರಿಗೂ ಗೊತ್ತಾಗಲ್ಲ ಬಿ ಸಿಸಿಲಿ ಯಾರ್ಯಾರನ್ನ ನೀವು ಮೇಲ್ ಕಳಿಸ್ಬೇಕಾದ್ರೆ ಇಟ್ಟಿದ್ದೀರಾ ಅಂತ. ಗೊತ್ತಾಯ್ತಲ್ಲ, ಇಟ್ ಈಸ್ ಕಾಲ್ಡ್ ಬ್ಲೈಂಡ್ ಕಾರ್ಬನ್ ಕಾಪಿ ಬಿಕಾಸ್ ದ ಅದರ್ ರೆಸಿಪಿಯೆಂಟ್ ವೋಂಟ್ ಬಿ ಏಬಲ್ ಟು ಸಿ ಸಮ್ವನ್ ಎಲ್ಸ್ ಹ್ಯಾಸ್ ಬಿನ್ ಸೆಂಟ್ ಎ ಕಾಪಿ ಆಫ್ ದಿಸ್ ಇಮೇಲ್. ಫಾರ್ ಎಕ್ಸಾಂಪಲ್, ನೀವು ಯಾವುದೋ ಒಂದು ಎಸ್ಕಲೇಷನ್ ಮೇಲ್ ಕಳಿಸ್ತಿರ್ತೀರಾ ಅಂತ ತಿಳ್ಕೊಳ್ಳಿ, ನೀವು ಎಷ್ಟೊಂದು ಜನನ ಮೇಲ್ ಕಳಿಸ್ತಿರ್ತೀರಾ, ಬಟ್ ನೀವು ನಿಮ್ಮ ಮ್ಯಾನೇಜರ್ನ ಸಿಸಿಲಿ ಇಟ್ಟಿದ್ದೀರಾ ಅಂತ ತಿಳ್ಕೊಳ್ಳಿ, ಬಿ ಸಿಸಿಲಿ ಇಟ್ಟಿದ್ದೀರಾ ಅಂತ ತಿಳ್ಕೊಳ್ಳಿ. ನೀವು ನಿಮ್ಮ ಟೀಮ್ ಮೆಂಬರ್ಸ್ಗೆ ಯಾರಿಗೆಲ್ಲ ಕಳಿಸಿದೀರಾ ಅವ್ರಿಗೆ ನೀವು
ಬಿಸಿಸಿಲಿ ಯಾರನ್ನ ಇಟ್ಟಿದ್ದೀರಾ ಅಂತ ಅವ್ರಿಗೆ ಗೊತ್ತಾಗಲ್ಲ. ಗೊತ್ತಾಯ್ತಲ್ಲ ಫ್ರೆಂಡ್ಸ್. ಸೊ ಬನ್ನಿ ಬಿಸಿಸಿ ಹೇಗೆ ವರ್ಕ್ ಆಗುತ್ತೆ ಅಂತ ನೋಡೋಣ. ಟೂ ಲಿಸ್ಟ್ ಅಲ್ಲಿ ಎಗೇನ್ ನಾನು ವೇಣುಗೋಪಾಲ್ ಎಂಎನ್ 1988@gmail.com ನೇ ಮೇಂಟ್ ಮಾಡ್ತಾ ಇದ್ದೀನಿ. ಬಿ ಸಿ ಸಿಲ್ ಹೋಗಿ ಸಿಸಿಲ್ ಇಟ್ರೆ ಗೊತ್ತಾಗುತ್ತೆ. ಸಿಸಿ ಎಕ್ಸಾಂಪಲ್ ಆಲ್ರೆಡಿ ನೋಡಿದ್ದು. ಈಗ ಬಿಸಿಸಿಲಿ venugopal.nanjappa@gmail.com ಇಡ್ತಾ ಇದ್ದೀನಿ. ಸೊ ಈವನ್ ಟು ನೀವು ಯಾರಿಗೆ ಕಳಿಸಿದಾರೋ ಇಮೇಲು ಅವ್ರ ಇನ್ಬಾಕ್ಸ್ ಅಲ್ಲಿ ಹೋಗಿ ಚೆಕ್ ಮಾಡಿದ್ರೆ ಬಿಸಿಸಿ ಇನ್ಫಾರ್ಮೇಶನ್ ಗೊತ್ತಾಗಲ್ಲ. ಸೊ ಅದಕ್ಕೆ ಇದನ್ನ ಬ್ಲೈಂಡ್ ಕಾರ್ಬನ್ ಕಾಪಿ ಅಂತ ಕರೆಯೋದು. ಗೊತ್ತಾಯ್ತಲ್ಲ ಫ್ರೆಂಡ್ಸ್. ಈಗ ಈ ಮೇಲ್ನ ಸೆಂಡ್ ಮಾಡೋಣ. ನಮ್ಮ ಮೇಲ್ ಸೆಂಡ್ ಆಯ್ತು, ಮೇಲ್ ವಿತ್ ಬಿಸಿಸಿ ಇನ್ಫಾರ್ಮೇಶನ್. ಮತ್ತೆ ಈಗ ರೆಸಿಪಿಯೆಂಟ್ ಮೇಲ್ ಬಾಕ್ಸಿಗೆ ಹೋಗೋಣ. ದಟ್ ಈಸ್ ಮೇನ್ ಟೂ ಲಿಸ್ಟ್ ಅಲ್ಲಿ ಯಾರನ್ನ ಮೇಂಟೈನ್ ಮಾಡಿದ್ದೀರಾ ಅವ್ರ ಮೇಲ್ ಬಾಕ್ಸಿಗೆ ಹೋಗಿದ್ದೀನಿ. ವೇಣುಗೋಪಾಲ್ MN 1988. ಇನ್ಬಾಕ್ಸ್ ನ ರಿಫ್ರೆಶ್ ಮಾಡೋಣ. ಇಲ್ಲಿ ನೋಡಿ ಮೇಲ್ ಬಂದಿದೆ ಬಿಸಿಸಿ ಇರೋದು. ಬಟ್ ನಾನು ಈ ಇಮೇಲ್ ಐಡಿನ ಓಪನ್ ಮಾಡಿದ್ರೆ ಅಥವಾ ಈ ಇಮೇಲ್ನ ಓಪನ್ ಮಾಡಿದ್ರೆ ನೋಡ್ಬೋದು ಅವರಿಗೆ ಜಸ್ಟ್ ಅವ್ರು ಏನಂತ ತಿಳ್ಕೊತಾರೆ. ಇಮೇಲ್ ನೋಡಿದ್ರೆ ಈ ಮೇಲ್ ಬಂದಿರೋದು ನನಗೆ ನನಗೊಬ್ಬನಿಗೆನೆ, ಸಿಸಿಲ್ ಕೂಡ ಯಾರೂನಿಲ್ಲ. ಸಿಸಿಲ್ ಇಟ್ಟಿದ್ರೆ ಗೊತ್ತಾಗೋದು, ಸಿನ್ಸ್ ಬಿಸಿಸಿಲ್ ಇಟ್ಟಿರೋದ್ರಿಂದ ಅವ್ರಿಗೆ ಯಾರ್ಯಾರನ್ನ ಬಿಸಿಸಿಲ್ ಇಟ್ಟಿದ್ದಾರೆ, ಬ್ಲೈಂಡ್ ಕಾರ್ಬನ್ ಕಾಪಿ ಯಾರ್ಯಾರಿಗೆ ಹೋಗಿದೆ ಅಂತ ಗೊತ್ತಾಗಲ್ಲ. ಗೊತ್ತಾಯ್ತಲ್ಲ ಫ್ರೆಂಡ್ಸ್. ಈ ರೀತಿ ನೀವು ಟೂ ಅಥವಾ ಸಿಸಿ ಅಥವಾ ಬಿಸಿಸಿನ ಕೇರ್ಫುಲ್ ಆಗಿ ಯೂಸ್ ಮಾಡಬೇಕು. ಸಿಸಿ ಅಂದ್ರೆ ಕಾರ್ಬನ್ ಕಾಪಿ, ಎಲ್ಲರಿಗೂ ಗೊತ್ತಾಗುತ್ತೆ ಯಾರಿಗೆ ಈ ಇಮೇಲ್ ಕಾಪಿ ಹೋಗಿದೆ ಅಂತ. ಬಿಸಿಸಿ ಅಂದ್ರೆ ನಿಮಗೆ ಮಾತ್ರ ಗೊತ್ತಿರುತ್ತೆ ನೀವು ಯಾರಿಗೆಲ್ಲ ಕಾರ್ಬನ್ ಕಾಪಿ ಕಳಿಸಿದ್ದೀರಾ, ಬ್ಲೈಂಡ್ ಕಾರ್ಬನ್ ಕಾಪಿ ಅಂತ. ಬಟ್ ನೀವು ಬೇರೆಯವ್ರನ್ನ ಟೂ ಲಿಸ್ಟ್ ಅಲ್ಲಿ ಅಥವಾ ಸಿಸಿಲಿ ಇಟ್ಟಿರೋರಿಗೆ ಯಾರಿಗೂ ಗೊತ್ತಾಗೋದಿಲ್ಲ. ಗೊತ್ತಾಯ್ತಲ್ಲ ಫ್ರೆಂಡ್ಸ್. ಈ ರೀತಿ ನೀವು ಒಂದು ಇಮೇಲ್ನ ಹೇಗೆ ಬರೆಯೋದು, ಇಮೇಲ್ ಬರಿಬೇಕಾದ್ರೆ ಯಾವ್ಯಾವ ಬೆಸ್ಟ್ ಪ್ರಾಕ್ಟೀಸ್ ಅಂತ ನೋಡಿದ್ರಿ. ಆಲ್ಸೋ ಒಂದು ಇಮೇಲ್ ಅಲ್ಲಿ ಈಗ ಟೂ ಅಂದ ಲಿಸ್ಟ್ ಅಲ್ಲಿ ಯಾರನ್ನ ಮೆನ್ಷನ್ ಮಾಡಬೇಕು, ಸಿಸಿಲಿ ಯಾರನ್ನ ಮೆನ್ಷನ್ ಮಾಡಬೇಕು, ಬಿಸಿಸಿಲಿ ಯಾವೆಲ್ಲ ಇಮೇಲ್ ಐಡಿನ ಮೆನ್ಷನ್ ಮಾಡಬೇಕು ಅಂತ ನೋಡಿದ್ರಿ ಫ್ರೆಂಡ್ಸ್. ಹೋಪ್ಫುಲಿ ಈ ಪರ್ಟಿಕ್ಯುಲರ್ ಸೆಷನ್ ಇಂದ ನಿಮಗೆ ಕಂಪ್ಲೀಟ್ ಇಮೇಲ್ ಯೂಸೇಜ್, ಇಮೇಲ್ ಬೆಸ್ಟ್ ಪ್ರಾಕ್ಟೀಸ್ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಗೊತ್ತಾಗಿದೆ ಅನ್ಕೋತೀನಿ ಫ್ರೆಂಡ್ಸ್. ನಿಮಗೆ ಈ ಪರ್ಟಿಕ್ಯುಲರ್ ಇಮೇಲ್ ಐಡಿನ ಇಮೇಲ್ನ ಹೇಗೆ ಬರೆಯೋದು ಅಥವಾ ಇಮೇಲ್ ರಿಲೇಟೆಡ್ ಎಕ್ಸ್ಟ್ರಾ ಸೆಟ್ಟಿಂಗ್ಸ್ ಬಗ್ಗೆ ನಿಮಗೆ ಯಾವ್ದಾರ ಇನ್ಫಾರ್ಮೇಶನ್ ಬೇಕಿದ್ರೆ ಅಥವಾ ಯಾವ್ದಾರ ಒಂದು ಡೌಟ್ಸ್ ಇದ್ರೆ ನನಗೆ ಈ ವಿಡಿಯೋ ಕಮೆಂಟ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಸೋ ದಟ್ ನಾನು ನಿಮಗೋಸ್ಕರ ಆ ಮುಂದಿನ ದಿನಗಳಲ್ಲಿ ಆ ಪರ್ಟಿಕ್ಯುಲರ್ ಟಾಪಿಕ್ ರಿಲೇಟೆಡ್ ವಿಡಿಯೋನ ಮಾಡಿ ಅಪ್ಲೋಡ್ ಮಾಡ್ತೀನಿ. ಆಲ್ಸೋ ನಿಮ್ಮ ಕ್ವಶನ್ಸ್ ಅಥವಾ ಕಮೆಂಟ್ಸ್ಗೆ ನಾನು ರೆಸ್ಪಾಂಡ್ ಮಾಡ್ತೀನಿ. ದಟ್ಸ್ ಆಲ್ ವಿತ್ ರೆಸ್ಪೆಕ್ಟ್ ಟು ಟುಡೇ ಸೆಷನ್ ಫ್ರೆಂಡ್ಸ್. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು ಫ್ರೆಂಡ್ಸ್. ನಮಸ್ಕಾರ.